ಸ್ವಾಗತ. ಸೊ ಆರಂಭದಿಂದ ನಾವು ವೇದದ ದೇವತೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಾರಂಭಕ್ಕೆ ಅಗ್ನಿ ಸಂಕಲ್ಪದ ಅಧಿದೇವತೆ ತಿಳ್ಕೊಂಡ್ವಿ, ಸರಸ್ವತಿ ಪ್ರೇರಣೆಯ ಅಧಿದೇವತೆ ತಿಳ್ಕೊಂಡ್ವಿ, ಇಂದ್ರ ಸ್ಪಷ್ಟ ವಿಚಾರ ಶಕ್ತಿಯ ಅಧಿದೇವತೆ ಅನ್ನೋದು ನಾವು ತಿಳ್ಕೊಂಡ್ವಿ. ಆನಂತರ ನಮಗೆ ಬರುವಂತಹ ಆಧ್ಯಾತ್ಮಿಕ ಪ್ರಗತಿಗೆ ಅಗತ್ಯ ಆದಂತಹ ಶಕ್ತಿಗಳನ್ನು ಪಡೆಯುವುದಕ್ಕೆ ಮತ್ತು ಅದರ ಮಾರ್ಗದಲ್ಲಿ ಬರುವಂತಹ ವಿಘ್ನಗಳ ನಿವಾರಣೆಗೋಸ್ಕರ ಗಣಪತಿ ಮತ್ತು ರುದ್ರದೇವರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಆಮೇಲೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯ ಆರಂಭ ಸೂರ್ಯನ ಬಗ್ಗೆ ತಿಳ್ಕೊಂಡಿವಿ. ಇವತ್ತು ಸೂರ್ಯನದೇ ಇನ್ನೊಂದು ಭಾಗ ಉಷಾ. ನಾವೆಲ್ಲ ಕೇಳಿದ್ದೀವಿ ಉಷಾ ಅನ್ನುವ ಹೆಸರು ಬೇಕಾದಷ್ಟು ಜನರಿಗಿರ್ತದೆ ಮತ್ತು ಉಷಾ ಅನ್ನುವುದನ್ನು ನಾವೆಲ್ಲರೂ ನೋಡೇ ಇದ್ದೀವಿ. ಸೊ ಎವ್ರಿ ಡೇ ವಿ ವಿಟ್ನೆಸ್ ದಿ ಉಷಾ ದಿ ಡಾನ್. ರಾತ್ರಿ ಕಳೆದು ಹಗಲು ಆರಂಭ ಆಗುವಂತಹ ಏನು ಆ ಸಂಧಿ ಕಾಲ ಇದೆ, ಆ ಸಂಧಿ ಕಾಲಕ್ಕೆ ನಾವು ಉಷಾ ಅಂತ ಹೇಳ್ತೀವಿ. ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಮತ್ತು ಮನುಷ್ಯನ ಆಧ್ಯಾತ್ಮಿಕ ಸಾಧನೆಯಲ್ಲಿ ಈ ಉಷಾ ಅನ್ನೋದಕ್ಕೆ ಬಹಳ ವಿಶೇಷವಾದಂತಹ ಅರ್ಥ ಇದೆ. ಆ ಡಾನ್ಗೆ ಆ ಸೂರ್ಯ ಆಗಷ್ಟೇ ಉದಯ ಆಗ್ತಿದ್ರೆ ಆ ಉದಯಕ್ಕೆ ಆ ಉದಯ ಕಾಲದಲ್ಲಿ ವಾತಾವರಣದಲ್ಲಿ ಒಂದು ವಿಶೇಷವಾದಂತಹ ವೈಬ್ರೇಷನ್ಸ್ ಇರೋದು ಎಲ್ಲ ಯೋಗಿಗಳು ಸಾಧಕರು ಮನಗಂಡಿದ್ದಾರೆ. ದಿನದ ಈ ಮೂರು ಸಂಧಿಗಾಲ ಕಾಲಗಳು ಅಷ್ಟೇ ಇಂಪಾರ್ಟೆಂಟ್. ಬೆಳಗ್ಗೆ ಕತ್ತಲೆ ಕಳೆದು ಬೆಳಕಾಗುವಂಥದ್ದು, ಮಧ್ಯಾಹ್ನ ಸೂರ್ಯ ನಮ್ಮ ನೆತ್ತಿಯ ಮೇಲೆ ಬಂದು ಆನಂತರ ಪಶ್ಚಿಮಕ್ಕೆ ಇಳಿತಾ ಹೋಗುವಂತಹ ಸಂಧಿಕಾಲ, ಆನಂತರ ಸಾಯಂಕಾಲ ಹಗಲು ಕಳೆದು ಸಂಜೆ ಆಗುವಂತಹ ಸಂಧಿಕಾಲ, ಈ ಎಲ್ಲ ಸಂಧಿಕಾಲಗಳಲ್ಲಿ ಕೂಡ ವಾತಾವರಣದಲ್ಲಿ ವಿಶೇಷವಾದಂತಹ ವೈಬ್ರೇಷನ್ಸ್ ಇರ್ತವೆ. ಈ ಸಂದರ್ಭದಲ್ಲಿ ಮನುಷ್ಯನ ಶರೀರ, ಪ್ರಾಣ ಮತ್ತು ಮನಸ್ಸು ಇವುಗಳಲ್ಲಿ ಇರುವಂತಹ ಈ ಪರಸ್ಪರ ಏನು ಹೋರಾಟ ಕಾದಾಟ ಅಥವಾ ಪರಸ್ಪರ ವಿರೋಧ ಇರ್ತದೆ, ಇವುಗಳೆಲ್ಲ ಒಂದು ಬ್ಯಾಲೆನ್ಸ್ ಆಗಿರ್ತವೆ ಅಂತನ್ನೋದು ಯೋಗಿಗಳು ಕಂಡುಕೊಂಡಂತಹ ಒಂದು ಸತ್ಯ. ಆ ಬೆಳಗಿನ ಡಾನ್ ಅಥವಾ ಬೆಳಗಿನ ಸಂಧಿ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಉಷಾ ಅಂತ ಹೇಳ್ತೀವಿ, ಅಥವಾ ನಾವು ಸೂರ್ಯೋದಯ ಕಾಲ ಅಂತ ಹೇಳ್ತೀವಿ. ಈ ಸೂರ್ಯೋದಯ ಕಾಲ ಅಥವಾ ಉಷಾ ಅನ್ನೋದು ವೇದಕ್ಕೆ ಬಂದರೆ ಅದು ಒಂದು ದೇವತೆ ಅಂತ ಋಷಿಗಳು ಕಂಡುಕೊಂಡಿದ್ದಾರೆ. ಈ ಉಷಾ ಹೇಗೆ ಅಗ್ನಿ, ಇಂದ್ರ, ಗಣಪತಿ, ಸರಸ್ವತಿ, ಸೂರ್ಯ ಇವರೆಲ್ಲ ಒಂದೊಂದು ಶಕ್ತಿಗೆ ಸಿಂಬಾಲ್ ಆಗಿದ್ದಾರೆ, ಒಂದೊಂದು ಶಕ್ತಿಗೆ ಸಂಕೇತ ಆಗಿದ್ದಾರೆ, ಅದೇ ರೀತಿ ಉಷಾ ದೇವಿ ಅಂತ ಕೇಳ್ತೀವಿ, ಗಾಡೆಸ್ ಉಷಾ. ಗಾಡೆಸ್ ಉಷಾ ಈಸ್ ದಿ ಲಾರ್ಡ್ ಆಫ್ ಆರ್ ದಿ ಗಾಡೆಸ್ ಆಫ್ ದಿ ಸ್ಪಿರಿಚುವಲ್ ಆನ್ಸೆಟ್ ಇನ್ ದ ಹ್ಯೂಮನ್ ಬೀಯಿಂಗ್. ಮನುಷ್ಯನಲ್ಲಿ ಆಧ್ಯಾತ್ಮಿಕ ಉಷೋದಯ ಆಗುವಂತಹದ್ದೇನಿದೆ ಆ ಆಧ್ಯಾತ್ಮಿಕ ಉಷೋದಯ ಮಾಡಿಸುವಂತಹ ಪ್ರಕ್ರಿಯೆ ಮಾಡುವುದು ಈ ಉಷಾದೇವಿ.
ಅದರ ಬಗ್ಗೆ ಪ್ರೊಫೆಸರ್ ಏನೆಲ್ಲ ಹೇಳಿದ್ದಾರೆ ಮತ್ತು ಉಷಾ ಕುರಿತು ಇರುವಂತಹ ಸುಮಾರು ಉಷಾ ಬಗ್ಗೆ ಒಂದು 210 ಮಂತ್ರಗಳು ಋಗ್ವೇದದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈ ವಿಶೇಷ ಉಷಾದೇವಿಯ ಬಗ್ಗೆ ವೇದದಲ್ಲಿ ಮಂತ್ರ ತಿಳಿದರೆ ಇಲ್ಲಿ ಉಷಾದೇವಿ ಈ ನಮ್ಮ ಆಧ್ಯಾತ್ಮಿಕ ಉಷೋದಯವನ್ನು ಹೇಗೆ ಮಾಡ್ತಾಳೆ ಮತ್ತು ಉಷಾ ಮಂತ್ರಗಳನ್ನು ಬಳಸಿಕೊಂಡು ನಾವು ಈ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಹೇಗೆ ಅಂತ ಋಷಿಗಳು ಬಹಳ ಸ್ಪಷ್ಟವಾಗಿ ತಮ್ಮ ಮಂತ್ರಗಳಲ್ಲಿ ತಿಳಿಸಿದ್ದಾರೆ. ಕೆಲವು ಮಂತ್ರಗಳನ್ನು ನೋಡೋಣ. ಇವತ್ತು ನಮಗೆ ಬರೀ ಅರ್ಧ ಗಂಟೆ ಸಮಯ ಇದೆ, ಆನಂತರ ನಮ್ಮ ಸುಬ್ರಹ್ಮಣ್ಯ ಅವರು ಕ್ಲಾಸ್ ತಗೊಳ್ತಾ ಇದ್ದಾರೆ. ಕೆಲವು ಮಂತ್ರಗಳನ್ನು ನಾವು ನೋಡೋಣ. ಉಷಾ ಇಸ್ ದಿ ಗಾಡೆಸ್ ಹೂಸ್ ಡಾನಿಂಗ್ ಇನ್ ಅಸ್ ಇಂಡಿಕೇಟ್ಸ್ ದ ಬಿಗಿನಿಂಗ್ ಆಫ್ ಅವರ್ ಜರ್ನಿ ಆಫ್ ಡಿವಿನೈಸಿಂಗ್ ಅವರ್ ಲೈಫ್. ಪ್ರಾಯಶಃ ಪ್ರೊಫೆಸರ್ ಲೆಕ್ಚರ್ಗಳಲ್ಲಿ ಕೇಳಿರ್ಬೋದು, ದಿ ಹೋಲ್ ಏಮ್ ಆಫ್ ದಿ ವೇದಾಸ್ ಈಸ್ ಡಿವಿನೈಸಿಂಗ್ ದಿ ಲೈಫ್, ಡಿವಿನೈಸಿಂಗ್ ದಿ ಲವ್ ಲೈಫ್ ಆ್ಯಂಡ್ ದಿ ಆಲ್ ರೌಂಡ್ ಡೆವಲಪ್ಮೆಂಟ್. ಒಳಗಡೆಗೆ ಹೊರಗಡೆಗೆ, ಹೊರಗಡೆಗೆ ಆಲ್ ರೌಂಡ್ ಡೆವಲಪ್ಮೆಂಟ್, ಒಳಗಡೆಗೆ ಪ್ರತಿಯೊಂದು ಸೆಲ್ ನಮ್ಮ ಶರೀರದಲ್ಲಿರುವಂತಹ ಪ್ರತಿ ಒಂದು ಜೀವಕೋಶವೂ ಆಧ್ಯಾತ್ಮಿಕ ಆಗುವವರೆಗೂ ನಾವು ಆಧ್ಯಾತ್ಮಿಕತೆಗೆ ಇನ್ನೂ ಹೋಗಿಲ್ಲ ಅಂತ. ಇಫ್ ಎನಿ ಸೆಲ್ ಈಸ್ ರೆಸಿಸ್ಟಿಂಗ್ ಔಟ್ ಆಫ್ ದಿ ಮಿಲಿಯನ್ಸ್ ಆಫ್ ಸೆಲ್ಸ್, ಇಫ್ ಎನಿ ಒನ್ ಸೆಲ್ ಈಸ್ ರೆಸಿಸ್ಟಿಂಗ್, ಸೊ ವಿ ಹ್ಯಾವ್ ನಾಟ್ ಅಚೀವ್ಡ್ ದಿ ಸ್ಪಿರಿಚುವಲ್ ಪೀಕ್. ಆದ್ದರಿಂದ ನಾವು ಪ್ರತಿಯೊಂದು ಸೆಲ್ಲನ್ನು ಡಿವಿನೈಸ್ ಮಾಡುವಂಥದ್ದು. ಸೊ ಡಿವಿನೈಸಿಂಗ್ ಇಸ್ ದಿ ಹೋಲ್ ಏಮ್ ಆಫ್ ವೇದ. ಆ ಉಷಾ ಈ ಕೆಲಸವನ್ನು ಮಾಡ್ತಾಳೆ. ಹರ್ ಔಟರ್ ಆರ್ ಫಿಸಿಕಲ್ ಸಿಂಬಾಲ್ ಇಸ್ ದ ಫಿಸಿಕಲ್ ಡಾನ್ ಅಪಿಯರಿಂಗ್ ಎವ್ರಿ ಮಾರ್ನಿಂಗ್. ದ ಸಿಂಬಾಲ್ ಈಸ್ ಸೋ ಅಮೇನೇಬಲ್ ಫಾರ್ ಪೊಯೆಟಿಕ್ ಮೆಟಫರ್ಸ್ ಅಟ್ ದಿ ಹ್ಯಾಂಡ್ಸ್ ಆಫ್ ದಿ ಇನ್ಸ್ಪೈರ್ಡ್ ಪೋಯೆಟ್ಸ್ ಆಫ್ ಋಗ್ವೇದ ದಟ್ ಒನ್ ಈಸ್ ಆಪ್ಟ್ ಟು ವ್ಯೂ ಉಷಾ ಸಿಂಪ್ಲಿ ಆಸ್ ದ ಫಿಸಿಕಲ್ ಡಾನ್ ಆ್ಯಂಡ್ ಮಿಸ್ ದ ಡೀಪರ್ ಮೀನಿಂಗ್ಸ್ ಆಫ್ ದೀಸ್ ಹಿಮ್ಸ್. ಮಂತ್ರಗಳಲ್ಲಿ ಉಷಾದೇವಿಯ ವರ್ಣನೆಯನ್ನು ಋಷಿಗಳು ಮಾಡಿದ್ದನ್ನು ಓದ್ತಿದ್ರೆ ನಮಗದೊಂದು ಸುಂದರ ಕಾವ್ಯವಾಗಿ ಕಾಣ್ತದೆ, ಆದರೆ ಅದರ ಡೀಪರ್ ಮೀನಿಂಗ್ ಅಥವಾ ಸೈಕಲಾಜಿಕಲ್ ಮೀನಿಂಗ್ ಆರ್ ಸ್ಪಿರಿಚುವಲ್ ಮೀನಿಂಗ್ ನಾವು ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಆಗಿದೆ. ಅದು ಶ್ರೀ ಅರವಿಂದ ಅವರು ಮೊದಲನೇ ಸಾರಿ ಈ ಇದರ ಪೊಯೆಟಿಕ್ ಹೈನೆಸ್ ಅದನ್ನು ಗುರುತಿಸಿದರು, ಜೊತೆಗೆ ಅದರಲ್ಲಿರುವಂತಹ ಸಿಂಬಾಲಿಸಮ್ ಅದನ್ನು ಕೂಡ ಗುರುತಿಸಿದರು. ಆ್ಯಸ್ ಶ್ರೀ ಅರವಿಂದೋ ಸ್ಟೇಟ್ಸ್ ಇನ್ ದಿ ವೇದ ದೇರ್ ಆರ್ ನೋ ಮಿಯರ್ಲಿ ಆರ್ನಮೆಂಟಲ್ ಎಪಿಥೆಟ್ಸ್, ಈಚ್ ವರ್ಡ್ ಈಸ್ ಮೆಂಟ್ ಟು ಟೆಲ್ ಟು ಆ್ಯಡ್ ಸಮಥಿಂಗ್ ಟು ದಿ ಸೆನ್ಸ್ ಆ್ಯಂಡ್ ಬೇರ್ ಎ ಸ್ಟ್ರಿಕ್ಟ್ ರಿಲೇಷನ್ ಟು ದಿ ಥಾಟ್ ಆಫ್ ದಿ ಸೆಂಟೆನ್ಸ್ ಇನ್ ವಿಚ್ ಇಟ್ ಆಕರ್ಸ್. ಯಾವ ಶಬ್ದವೂ ನಿರುಪಯೋಗಿಯಲ್ಲ, ಯಾವ ಶಬ್ದವೂ ವೇಸ್ಟ್ ಅಲ್ಲ, ಯಾವ ಶಬ್ದವು ಕೇವಲ ಶೃಂಗಾರವನ್ನು ವರ್ಣಿಸುವಂಥದ್ದು, ಸೌಂದರ್ಯವನ್ನು ವರ್ಣಿಸುವಂಥದ್ದು ಅಲ್ಲ. ಪ್ರತಿಯೊಂದು ಶಬ್ದಕ್ಕೂ ಕೂಡ ಆಧ್ಯಾತ್ಮಿಕ ಅರ್ಥ ಇದೆ, ನಾವು ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಶ್ರೀ ಅರವಿಂದ ಅವರು ನಮ್ಮ ಗಮನ ಸೆಳೀತಾ ಇದ್ದಾರೆ. ದಿ ಡಿಟಿ ಉಷಾ ಈಸ್ ಲಾಡೆಡ್ ಇನ್ ಅಬೌಟ್ 20 ಸೂಕ್ತಾಸ್ ಆಫ್ ಋಗ್ವೇದ. ಶಿ ಈಸ್ ಆಲ್ಸೋ ಪ್ರಾಮಿನೆಂಟ್ಲಿ ಮೆನ್ಷನ್ಡ್ ಇನ್ ದಿ 10 ಆಪ್ರಿ ಸೂಕ್ತಾಸ್ ಇನ್ಕ್ಲೂಡಿಂಗ್ 5, 5, 6 ಐದನೇ ಮಂಡಲ, 5ನೇ ಸೂಕ್ತ, 6ನೇ ಮಂತ್ರ. ಎ ಕೇರ್ಫುಲ್ ರೀಡಿಂಗ್ ಆಫ್ ಆಲ್ ದೀಸ್ ಸೂಕ್ತಾಸ್ ಇಂಡಿಕೇಟ್ಸ್ ದ್ಯಾಟ್ ಮೆನಿ ಆಫ್ ದಿ ಫಂಕ್ಷನ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಟ್ರಿಬ್ಯೂಟೆಡ್ ಟು ದಿ ಗಾಡೆಸ್ ಡು ನಾಟ್ ಮೇಕ್ ಸೆನ್ಸ್ ಇಫ್ ವಿ ಸಿಂಪ್ಲಿ ಇಂಟರ್ಪ್ರಿಟ್ ಹರ್ ಆ್ಯಸ್ ದಿ ಫಿಸಿಕಲ್ ಡಾನ್ ಆ್ಯಸ್ ಮೆನಿ ಆಫ್ ದಿ ಇಂಡಾಲಜಿಸ್ಟ್ ಆ್ಯಂಡ್ ದೇರ್ ಇಂಡಿಯನ್ ಫಾಲೋವರ್ಸ್ ಆರ್ 1 to 2. ಸೊ ಶ್ರೀ ಅರವಿಂದ ಅವ್ರಿಗಿಂತ ಮುಂಚೆ ಈ ಮುಂಚೆ ಎಲ್ಲರೂ ಕೂಡ ಅದರಲ್ಲಿರುವಂತಹ ಪೊಯೆಟಿಕ್ ಇದನ್ನು, ಸೊ ಬೆಳಗಿನ ಸೂರ್ಯ ಕೇಸರಿ ಬಣ್ಣದ್ದಿರುತ್ತೆ, ಕಣ್ಣಿಗೆ ತುಂಬ ಹಿತವಾದಂತಹ ಬೆಳಕಿರ್ತದೆ, ಅದನ್ನು ನೋಡಿದರೆ ಯಾವುದೋ ಒಂದು ಹಣ್ಣು ನೋಡಿದಾಗುತ್ತದೆ, ಈ ರೀತಿ ವರ್ಣನೆಗಳನ್ನು ಮಾಡ್ತಾ ಹೋಗಿದ್ದಾರೆ. ತುಂಬ ಜನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಉಷಾ ಮಂತ್ರಗಳು ತುಂಬ ಅದ್ಭುತವಾಗಿದೆ, ಆ ಮಂತ್ರಗಳ ಪೊಯೆಟಿಕ್ ಇದು, ಹಾಗಾಗಿ ತುಂಬ ಜನ ಇದನ್ನು ಬೇರೆ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಟ್ರಾನ್ಸ್ಲೇಟ್ ಮಾಡಿದವರೆಲ್ಲ ಒಂದು ಅದೇನು ಫಿಸಿಕಲ್ ಮೀನಿಂಗ್ ಅಂತ ಏನು ಹೇಳ್ತೀವಿ, ಆ ಫಿಸಿಕಲ್ ಮೀನಿಂಗಿಂದ ಮುಂದೆ ಹೋಗಿಲ್ಲ. ಶ್ರೀ ಅರವಿಂದರು ಮೊದಲನೇ ಸಾರಿ ತಮ್ಮ ತಪಶಕ್ತಿಯ ಮೂಲಕ ಈ ಉಷಾದೇವಿಯನ್ನು ಕಂಡುಕೊಂಡರು. ಹತ್ರ ಹತ್ರ ಒಂದು 100 ಪುಟದಷ್ಟು ಅವರದು ದಿ ಸೀಕ್ರೆಟ್ ಆಫ್ ದಿ ವೇದ ಪುಸ್ತಕದಲ್ಲಿ ಉಷಾ ದೇವಿಯ ಬಗ್ಗೆನೇ 100 ಪುಟದಷ್ಟು ಅವರೊಂದು ಎಸ್ಸೆ ಬರೆದಿದ್ದಾರೆ. ನಾವು ಯಾರಾದರೂ ಆಸಕ್ತಿ ಇದ್ದಾರೆ ಅದನ್ನು ನೋಡ್ಬೋದು. ದಿ ಆನ್ಸೆಟ್ ಆಫ್ ದಿ ಡಿವೈನ್ ಕಾನ್ಷಿಯಸ್ನೆಸ್ ಇಂಡಿಕೇಟ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಹೈಯರ್ ವರ್ಲ್ಡ್ಸ್ ಆಫ್ ಬ್ಲಿಸ್ ಆ್ಯಂಡ್ ಪರ್ಫೆಕ್ಷನ್ ವಿಚ್ ಆರ್ ಬಿಯಾಂಡ್ ದಿ ಪೇಲ್ ಆಫ್ ಅವರ್ ಆರ್ಡಿನರಿ ಕಾನ್ಷಿಯಸ್ನೆಸ್. ಸೊ ಇವೆರಡು ನಾವು ನೋಡಬೇಕು. ಬೈ ಡಿವೈನ್ ಕಾನ್ಷಿಯಸ್ನೆಸ್ ವಿ ಮೀನ್
the consciousness of the various gods like Indra, Varuna, etc. So, this Indra, Varuna, you will learn from our Anubhavakke Dakkabekadre. This Indra, Varuna, our Shaktigalu Namage Arivik Barbekadre, Madhulu, Usha Devi, Kurpenam Melagbek. For instance, when the god Varuna's power manifests in man, symbolically referred to as the birth of Varuna in man, the consciousness of the human aspirant is widened by Varuna's power, since wideness is the characteristic of Varuna. Varuna Devara Kelasa Yanantre, Atu Varuna Devara Vyapti, Shakti Yanantre, Namolage, Navavalu and Sankuchita Idralyati, Nanu, Nanadu, Nanage, Anuantaha Chintane and Liatra Chintelirti. So, this is the Nellasalpa Vishala Gursi, Namdu, Namelargo, Anuantaha. ಈ ವಿಶಾಲ ಬುದ್ಧಿಯನ್ನು ನಮ್ಮೆಲ್ಲ ಉಂಟು ಮಾಡುವನು ವರುಣದೇವ ಈ ವರುಣದೇವನನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಮಗೆ ಉಷಾದೇವಿಯ ಕೃಪೆ ಆಗಬೇಕು ಉಷಾದೇವಿಯ ಕೃಪೆ ಆಗೋದಂದ್ರೆ ಏನು ನಮ್ಮಲ್ಲಿ ಆ ಆಧ್ಯಾತ್ಮಿಕ ಚಿಂತನೆ ಶುರು ಆಗಿರಬೇಕು ಆಧ್ಯಾತ್ಮಿಕ ಜಾಗೃತಿ ಆಗಿರಬೇಕು ಆಧ್ಯಾತ್ಮಿಕ ಪ್ರಜ್ಞೆ ಬೆಳೆದಿರಬೇಕು ಅದಾಗಲೇ ಉಳಿದ ಎಲ್ಲ ದೇವತೆಗಳ ಮಹತ್ವ ನಮಗೆ ಗೊತ್ತಾಗ್ತಾ ಹೋಗ್ತದೆ ದಿ ನ್ಯಾರೋನೆಸ್ ಆಫ್ ಔಟ್ಲುಕ್ ವಿಚ್ ಕ್ಯಾರೆಕ್ಟರೈಸಸ್ ಅವರ್ ಆರ್ಡಿನರಿ ಹ್ಯೂಮನ್ ಕಂಡೀಷನ್ ಈಸ್ ವಾಶ್ಡ್ ಅವೇ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ನೋಡಿ ದಿ ಆರ್ಡಿನರಿ ಹ್ಯೂಮನ್ ಕಂಡೀಷನ್ ಅಂದರೆ ಅದೇ ಸ್ವಾರ್ಥ ಸಂಕುಚಿತತೆ ಉಷಾದೇವಿ ಒಂದ್ಸಲಿ ನಮ್ಮ ಮೇಲೆ ಕೃಪೆ ಮಾಡಿದರೆ ಇಟ್ ಈಸ್ ವಾಶ್ಡ್ ಔಟ್ ತೊಳ್ಕೊಂಡು ಹೋಗ್ಬಿಡ್ತದೆ ಆ್ಯಸ್ ಇಟ್ ವೇರ್ ಲೈಕ್ ಆಲ್ ದಿ ಡರ್ಟ್ ಇನ್ ದಿ ಸ್ಟ್ರೀಟ್ಸ್ ವಿಚ್ ಗೋಸ್ ಅವೇ ಬೈ ದಿ ಟ್ರಾಪಿಕಲ್ ಮಾನ್ಸೂನ್ ಎಕ್ಸಾಂಪಲ್ ಕೊಡುತ್ತೆ ವಿ ವಿಲ್ ಬಿ ಲೆಸ್ ಪ್ರೋನ್ ಟು ಬಿ ಕ್ರಿಟಿಕಲ್ ಆಫ್ ಅದರ್ ಪೀಪಲ್ ಆ್ಯಂಡ್ ಲೆಸ್ ಪ್ರೋನ್ ಟು ಮ್ಯಾಗ್ನಿಫೈ the limitations of the people around us, we will have more faith in the ability of the divine to bring about greater harmony and progress among all of us and in our collaboration with the divine. ಈ ಹಾರ್ಮನಿ ಮತ್ತು ಪ್ರೋಗ್ರೆಸ್ ಯಾರಿಗೆ ಬೇಡ ಮನಃಶಾಂತಿ ನಮಗೆ ಬೇಕು ಸಾಮರಸ್ಯ ನಮಗೆ ಬೇಕು ಅದರ ಮೂಲಕ ಪ್ರಗತಿ ನಮಗೆ ಬೇಕು ಹೀಗಾಗಿ ನಮ್ಮ ಸಂಕುಚಿತತೆ ಅಥವಾ ಸ್ಥಗಿತತೆ ನಾವು ನಿಂತಲ್ಲಿ ಒಂದೇ ಕಡೆ ನಿಂತಿರ್ತೀವಿ ಅನೇಕ ವರ್ಷಗಳಿಂದ ಅದೇ ಚಿಂತನೆ ಅದೇ ಕೆಲಸ ಮಾಡ್ತಾ ಇರ್ತೀವಿ ಸೊ ಚಿಂತನೆ ವರ್ಧನೆ ಆಗಬೇಕು ನಮ್ಮ ಮೂಮೆಂಟು ನಮ್ಮ ಚಲನೆ ಮುಂದೆ ಹೋಗ್ತಾ ಇರಬೇಕು ಇದೆಲ್ಲದಕ್ಕೂ ಉಷಾದೇವಿಯ ಕೃಪೆ ಆದಾಗ ನಮ್ಮಲ್ಲಿ ಹಾರ್ಮನಿ ಮತ್ತು ಬ್ಲಿಸ್ ಪ್ರೋಗ್ರೆಸ್ ಮನೆ ಮಾಡ್ತವೆ ಸೊ ಪ್ರೋಗ್ರೆಸ್ ಆದಾಗಲೇ ನಮಗೆ ಮನುಷ್ಯನ ಸ್ವಭಾವ ಏನಂತಂದರೆ ಅವನು ಒಂದ್ಸೊಕ್ಕೆ ಮುಂದೆ ಹೋಗ್ತಿರ್ಬೇಕು ಯಾರು ಕ್ರಿಯಾಶೀಲರಾಗಿರ್ತಾರೆ ಕ್ರಿಯಾಶೀಲರಾಗಿದ್ದವರು ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು ಇಲ್ಲದಿದ್ದರೆ ಅವರಿಗೆ ಬೋರ್ ಆಗಲಿಕ್ಕೆ ಶುರು ಆಗ್ತದೆ ಅಥವಾ ಅದರಲ್ಲಿ ಸ್ವಾರಸ್ಯ ಕಳ್ಕೊಳ್ತಾರೆ ಈ ಪ್ರೋಗ್ರೆಸ್ಸು ಮತ್ತು ಈ ಆನಂದ ಆನಂದ ಮತ್ತು ಪ್ರಗತಿ ಇವೆರಡೂ ನಮಗೆ ಬರಬೇಕು ಅಂತೇಳಿದರೆ ಇವುಗಳ ಅನುಭವ ನಮಗಾಗಬೇಕಾದ್ರೆ ಉಷಾದೇವಿ ನಮಗೆ ಕೃಪೆ ಮಾಡ್ತಾರೆ ಹೌ ಡಸ್ ದಿ ಡಾನ್ ಎಮರ್ಜ್ ಇನ್ ಅಸ್ ಸೊ ದಿಸ್ ಇಸ್ ದಿ ಬೇಸಿಕ್ ಕ್ವಶನ್ ಹಾಗಿದ್ರೆ ಇದು ಹೇಗಾಗುತ್ತೆ ನಮ್ಮಲ್ಲಿ The answer is in several mantras, one of which is in this mandala, that is 579.1. Aidane mandala, 79ne sukta, vandane mantra dalli, ee Ushadevi nammalli hege ugamaagtaale, Ushadevi nammalli hege janmistaale, athava Ushadeviya krupe namage hege saadhya aagtade anta helide. So aa mantrada artha heegide. Awaken us today to the great felicity in the inspired hearing of truth. Her power in us increases by the hymns. ಸೊ ಅವಳು ಅವೇಕನ್ ಅಸ್ ಟುಡೇ ಟು ದಿ ಗ್ರೇಟ್ ಫೆಲಿಸಿಟಿ ಅಂದರೆ ಈ ಮಹಾಸೌಭಾಗ್ಯ ಗ್ರೇಟ್ ಫೆಲಿಸಿಟಿ ಅಂದರೆ ಮಹಾಸೌಭಾಗ್ಯ ಎಲ್ಲ ಮನುಷ್ಯರಿಗೂ ಮಹಾಸೌಭಾಗ್ಯ ಯಾವುದು ನಾವು ಹಣ ಸಂಪಾದನೆ ಮಾಡ್ತೀವಿ ನಾವು ಕೀರ್ತಿ ಸಂಪಾದನೆ ಮಾಡ್ತೀವಿ ನಾವು ಸಂಬಂಧಿಕರ ಸಂಪಾದನೆ ಮಾಡ್ತೀವಿ ಎಲ್ಲ ಸಂಪಾದನೆ ಮಾಡಿದ ಮೇಲೂ ನಮ್ಗೆ ನಂಬದೇ ಇರೋದು ನಮ್ಮ ಕೊನೆಗೆ ಏನು ಬೇಕು ಈ ಆಧ್ಯಾತ್ಮಿಕ ತೃಪ್ತಿ ಅನ್ನೋದು ಬೇಕು ಕೊನೆಗೆ ಎಲ್ಲ ಆದಮೇಲೆ ನಮಗೆ ಆಧ್ಯಾತ್ಮಿಕ ತೃಪ್ತಿ ಬರುತ್ತೆ ಇವೆಲ್ಲ ಅನುಭವಗಳು ಆಗ್ತಾ ಹೋಗ್ಬೇಕು ಈ ಶರೀರ ಇದೆ ಅಂದರೆ ಇದಕ್ಕೆ ಅನೇಕ ಅನುಭವಗಳು ಬೇಕು ಅದು ಯಾವಾಗಲೂ ಅನುಭವಕ್ಕೆ ಕಾಯ್ತಿರ್ತದೆ ಕೊನೆಯ ಅನುಭವ ಆಗುವುದೇನಂತೇಳಿದ್ರೆ ಅದನ್ನೇ ಸೆಟ್ಲರ್ ಫಿಸಿಕಲ್ ಮತ್ತು ಸೆಟಲ್ ಈ ಫಿಸಿಕಲ್ ಅನುಭವಗಳೆಲ್ಲ ಆಗ್ತಾ 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 ಅದು ದಟ್ ಈಸ್ ಜಸ್ಟ್ ಎನ್ ಐಯೋಟಾ ಆಫ್ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಇನ್ಸೈಡ್ ಇಟ್ ಇಸ್ ಟಿಪ್ ಆಫ್ ದಿ ಐಸ್ಬರ್ಗ್ ಸೊ ಹಾಗೆ ಈ ಉಷಾದೇವಿ ಏನು ಮಾಡ್ತಾಳೆ ಶಿ ವಿಲ್ ಅವೇಕನ್ ಅಸ್ ಟು ಗ್ರೇಟ್ ಫೆಲಿಸಿಟಿ ಯಾವುದೋ ಒಂದು ನಮಗೆ ಒಂದು ಯಾವುದೋ ಒಂದು ಬಿಡಬೇಕಾದ್ರೆ ಅದಕ್ಕಿಂತ ಹೆಚ್ಚು ಆಕರ್ಷಕವಾದದ್ದು ಇರಬೇಕಲ್ಲ ಈಗ ಮಕ್ಕಳಿಗೆ ನಾವು ಆಟ ಆಡಿಸುವಾಗ ಏನೋ ಒಂದು ಕೈಯಲ್ಲಿ ಬಿಡಲ್ಲ ಅಂತ ರಚ್ಚೆ ಹೇಳಿದಿರುತ್ತೆ
ಇನ್ನೊಂದೇನೋ ಅದಕ್ಕೆ ಹೆಚ್ಚು ಆಕರ್ಷ ಅದು ಕೈಯಲ್ಲಿ ಏನು ಹಿಡಿದಿದೆ ಅದಕ್ಕಿಂತ ಹೆಚ್ಚು ಆಕರ್ಷಕವಾಗಿ ತೋರಿಸಿದ್ರೆ ಏನು ಮಾಡುತ್ತೆ ಅದು ಬಿಟ್ಬಿಟ್ಟು ಇದನ್ನು ಹಿಡ್ಕೊಳುತ್ತೆ. ನಾವು ದೊಡ್ಡವರಾದರೂ ಕೂಡ ನಾವು ಅನೇಕ ಸಾರಿ ಮಕ್ಕಳ ಸ್ಟೇಜಲ್ಲಿ ಇರ್ತೀವಿ ಕೆಲವು ವಿಷಯಗಳಲ್ಲಿ. ನಮಗೆ ಈ ಆಧ್ಯಾತ್ಮ ಅಂತನ್ನೋದು ನಿಜವಾಗಿಯೂ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತೆ, ನಮ್ಮ ಮನಸ್ಸಿಗೆ ಶಾಂತಿ ಕೊಡ್ತದೆ, ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತದೆ, ನಮ್ಮಲ್ಲಿ ಒಂದು ಪ್ರಗತಿಯನ್ನು ತರ್ತದೆ ಅಂತ ಹೇಳಬೇಕಾದ್ರೆ ಅದು ನಮಗೆ ಅನುಭವಕ್ಕೆ ಬರಬೇಕು, ನಮಗೆ ಕಾಣಬೇಕು. ಸೊ ಅವೇಕನ್ನೆಸ್ ನಮ್ಮ ಮನಸ್ಸನ್ನು ಇದಕ್ಕೆ ತರೆಯುವಂತೆ ಉಷಾದೇವಿ ಮಾಡ್ತಾಳೆ. ಆಗಲೇ ಇದು ಡಾನ್ ಅಂದರೆ ಅದು ಉಷೋದಯ ಆಯಿತು ಅಂತ. ಯಾವಾಗ ನಾವು ಈ ಭೌತಿಕವಾದಂತಹ, ಈ ಮಿತವಾದಂತಹ, ಈ ಸಂಕುಚಿತವಾದಂತಹ ಈ ಜಗತ್ತು ಇದರಿಂದ ನಮಗೆ ಹೆಚ್ಚಿನ ಸಮಾಧಾನ ಸಿಗೋಲ್ಲ, ಆನಂದ ಸಿಗೋಲ್ಲ ಅಂತ ಅರಿವಾಗುತ್ತೆ, ಆ ಅರಿವಿನ ಕ್ಷಣವೇ ದಟ್ ಇಸ್ ದಿ ಡಾನ್, ಅದು ಉಷಾದೇವಿ ನಮ್ಮಲ್ಲಿ ಜನನ ತಾಳಿದ್ದಾಳೆ ಅಂತ. ದಿ ಸೀಕರ್ ಹ್ಯಾಸ್ ಟು ಓಪನ್ ಹಿಮ್ಸೆಲ್ಫ್ ಸಿಸ್ಟಮ್ಯಾಟಿಕಲಿ ಟು ದ ರೇನ್ ಆಫ್ ಟ್ರುತ್, ರಿಜೆಕ್ಟಿಂಗ್ ದಿ ರೂಲ್ ಆಫ್ ಫಾಲ್ಸ್ಹುಡ್. ಆ ಹಂತ ಬಂದಾಗ ಏನು ಮಾಡಬೇಕು, ಫಾಲ್ಸ್ಹುಡ್ ಅಂತ ಏನಿದೆ, ಅಸತ್ಯ ಅಂತ ಏನಿದೆ, ಆ ಅಸತ್ಯದ ಕವಚದಿಂದ ನಮ್ಮನ್ನು ನಾವು ತೂರಿಕೊಂಡು ಹೊರಗೆ ಬಂದು ಸತ್ಯವನ್ನು ನಾವು ಹೇಳ್ಕೊಳ್ಬೇಕು. ಆ ಸಾಮರ್ಥ್ಯವನ್ನು ಕೂಡ ಉಷಾದೇವಿ ನಮಗೆ ಕೊಡ್ತಾಳೆ. ಇನ್ನೊಂದು ಕಡೆಗೆ ಮುಂದೆ ಬರ್ತದೆ, ಅಲ್ಲಿ ಈ ಸಂದರ್ಭ ಬಂದಿರೋದನ್ನು ಹೇಳ್ತೀನಿ. ಸೊ ಉಷಾ ಲಿಟರಲಿ ಓಪನ್ಸ್ ದಿ ಡೋರ್ಸ್ ಆಫ್ ದಿ ಹೆವನ್. ಸೊ ನಮ್ಮ ಕಲ್ಪನೆಯಲ್ಲಿ ಹೆವನ್ ಅಂದರೆ ಒಂದು ಯಾವುದೋ ಸ್ಥಳ ಅಲ್ಲ, ಹೆವನ್ ಅಂದರೆ ಆಧ್ಯಾತ್ಮಿಕತೆ ಇರುವಂಥದ್ದು, ಉನ್ನತವಾದಂಥದ್ದು, ಈಗಿರುವ ಪರಿಧಿಯನ್ನು ದಾಟಿ ಮೇಲೆ ಹೋಗಿರುವಂತಹ ಲೋಕ, ಮನಸ್ಸಿನ ಉನ್ನತವಾದಂತಹ ಶೃಂಗಮಯವಾದಂತಹ ಲೋಕಕ್ಕೆ ನಾವು ಹೆವನ್ ಅಂತೀವಿ. ಸೊ ಉಷಾ ಲಿಟರಲಿ ಓಪನ್ಸ್ ದಿ ಡೋರ್ಸ್ ಆಫ್ ದಿ ಹೆವನ್ ಆ್ಯಂಡ್ ಫೆಸಿಲಿಟೇಟ್ ಅವರ್ ಎಂಟ್ರಿ ಇನ್ ಟು ಇಟ್. ಸೊ ಶಿ ನಾಟ್ ಓನ್ಲಿ ಅವೇಕನ್ನಸ್ ಟು ದಿ ಟ್ರೂತ್, ಶಿ ಆಲ್ಸೋ ಹೆಲ್ಪ್ಸ್ ಅಸ್ ಟು ಎಂಟರ್ ಇನ್ ಟು ದಿ ಹೆವನ್. ಸೊ ದಟ್ ಈಸ್ ಹರ್ ಪವರ್. ಹಿಸ್ ಮೈಂಡ್ ಆ್ಯಂಡ್ ಇಟ್ಸ್ ಆಕ್ಟಿವಿಟಿ ಆಫ್ ಥಿಂಕಿಂಗ್ ಮಸ್ಟ್ ಬಿ ಫಿಲ್ಡ್ ವಿತ್ ದಿ ಮೂಮೆಂಟ್ಸ್ ಆಫ್ ದಿ ಟ್ರೂತ್. ಟ್ರೂತ್ ಇನ್ ಥಾಟ್, ಟ್ರೂತ್ ಇನ್ ಫೀಲಿಂಗ್, ಟ್ರೂತ್ ಇನ್ ಸ್ಪೀಚ್ ಮಸ್ಟ್ ಬಿಕಮ್ ನಾರ್ಮಲ್ ಟು ಹೀಸ್ ಹರ್ ಲೈಫ್. ಇಟ್ ಈಸ್ ಓನ್ಲಿ ದೆನ್ ದ್ಯಾಟ್ ದಿ ಡಾನ್ ಕನ್ಸೆಂಟ್ಸ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಓಪನ್ ದಿ ಗೇಟ್ಸ್ ಆಫ್ ಹೆವನ್. ಈ ವೇದದಲ್ಲಿ ನಾವು ಯಾವಾಗಲೂ ಕೇಳಿದ್ದೀವಿ, ನಾವು ಅಂದರೆ ಸಾಧಕರು ಒಂದು ಹೆಜ್ಜೆ ಮುಂದಿಡಬೇಕು, ಆಗ ದೈವಿ ಶಕ್ತಿಗಳು ಹತ್ತು ಹೆಜ್ಜೆ ನಮ್ಮ ಹತ್ರ ಬರ್ತಾರೆ. ಸೊ ಕಂಡೀಷನ್ ಏನು, ನಾನು ಒಂದು ಹೆಜ್ಜೆ ಮುಂದಿಡಬೇಕು ಅಂದರೆ ಆಸ್ಪಿರೇಷನ್ ನಮ್ಮಲ್ಲಿ ಬೆಳೆಸ್ಕೋಬೇಕು. ಆ ಆಸ್ಪಿರೇಷನ್ ಬೆಳೆಸ್ಕೊಂಡು ನಮ್ಮ ಮಾತಿನಲ್ಲಿ, ನಮ್ಮ ಕೃತಿಯಲ್ಲಿ, ನಮ್ಮ ಚಿಂತನೆಯಲ್ಲಿ ಎಲ್ಲದರಲ್ಲಿಯೂ ನಾವು ಸತ್ಯವನ್ನು ತುಂಬಬೇಕು. ಸೊ ನಾವು ಬರೀ ಮಾತಿನಲ್ಲಿ ಮಾತ್ರ, ಭಾಷಣದಲ್ಲಿ ಮಾತ್ರ ನಾನು ಸತ್ಯದ ಬಗ್ಗೆ ಮಾತಾಡಿದೆ, ನನ್ನ ಕೃತಿಯಲ್ಲಿ ಅದನ್ನು ತರಲಿಲ್ಲ ಅಂತ ಹೇಳಿದರೆ ಯು ವಿಲ್ ಫೇಸ್ ದಿ ಬಿಗ್ಗರ್ ಚಾಲೆಂಜ್ ಇನ್ ಯುವರ್ ಜರ್ನಿ ಆಫ್ ದಿ ಪ್ರೋಗ್ರೆಸ್. ಸೊ ಮಾತು ಮತ್ತು ಕೃತಿ ಒಂದಿರಬೇಕು, ಮಾತು ಕೃತಿ ಮತ್ತು ಚಿಂತನೆ ಒಂದೇ ಇರಬೇಕು. ನಾನು ಏನೋ ಒಂದು ಚಿಂತನೆ ಮಾಡ್ತೀನಿ, ಆದರೆ ಏನೋ ಒಂದು ಕೃತಿ ಮಾಡ್ತೀನಿ, ತಾಳಮೇಳ ಇರುವುದಿಲ್ಲ. ಅದರಿಂದಾಗಿ ಟೆನ್ಷನ್ನು, ಅದರಿಂದಾಗಿ ಪ್ರೆಷರು, ಅದರಿಂದಾಗಿ ಈ ಡಿಸಾರ್ಮನಿ ಇವೆಲ್ಲ ಆರಂಭ ಆಗ್ತವೆ. ಅದಕ್ಕೆ ಈ ಮಂತ್ರದಲ್ಲಿ ರಿಕ್ವೈರ್ಮೆಂಟ್, ಋಷಿಗಳು ಏನು ಕೇಳ್ತಾರೆ, ಇಸ್ ಮೈಂಡ್ ಆ್ಯಂಡ್ ಇಟ್ಸ್ ಆಕ್ಟಿವಿಟಿ ಥಿಂಕಿಂಗ್ ಮಸ್ಟ್ ಬಿ ಫಿಲ್ಡ್ ವಿತ್ ದಿ ಮೂಮೆಂಟ್ ಆಫ್ ಟ್ರೂತ್. ಟ್ರೂತ್ ಇನ್ ಥಾಟ್, ಟ್ರೂತ್ ಇನ್ ಫೀಲಿಂಗ್, ಟ್ರೂತ್ ಇನ್ ಸ್ಪೀಚ್ ಮಸ್ಟ್ ಬಿಕಮ್ ನಾರ್ಮಲ್. ತುಂಬ ಪ್ರಯತ್ನ ಮಾಡಿ ನಾನು ಟ್ರೂತಿಗೆ ಹೋಗ್ತೀನಿ, ಇನ್ನುಳಿದ ಎಲ್ಲ ಮಾಡ್ತೀನಿ, ನಾವು ಅನೇಕ ಸಾರಿ ನೋಡಿದ್ದೀವಿ, ಏನು ಮಾಡಬಾರ್ದೆಲ್ಲ ಮಾಡ್ತಾರೆ ಅಂಥವ್ರು ಉದ್ದಕ್ಕೆ ಸಾಲ ಹಚ್ಚಿಬಿಟ್ಟು ಬೆಣ್ಣೆ ಅಲಂಕಾರ, 108 ತೆಂಗಿನಕಾಯಿ ಉಳಿಯುವಂಥದ್ದು, ಯಾವುದು ಸುಗಂಧ ರಾಜದ ಹಾರ ಹಾಕುವಂಥದ್ದು, ಎಲೆ ಪೂಜೆ ಮಾಡುವಂಥದ್ದು, ಎಷ್ಟೆಷ್ಟು ಕೆಟ್ಟ ಕೆಲಸ ಜಾಸ್ತಿ ಆಗ್ತದೆ ಅಷ್ಟು ಸೇವೆ ಜಾಸ್ತಿ ಆಗ್ತಿರ್ತವೆ ದೇವಸ್ಥಾನದಲ್ಲಿ. ದಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್, ದಟ್ ವಿಲ್ ನಾಟ್ ಬ್ಯಾಲೆನ್ಸ್. ಪ್ರೊಫೆಸರ್ ಯಾವಾಗಲೂ ಹೇಳಿದ್ದು ನಾವು ಕೇಳ್ತೀವಿ, ನಾವೆಲ್ಲ ಕೆಟ್ಟ ಕೆಲಸ ಮಾಡಿ ದೇವರಿಗೆ ಲಂಚ ಕೊಟ್ಬಿಡ್ತೀವಿ ಅಂತಂದರೆ ದಟ್ ಕೆನಾಟ್ ಬ್ಯಾಲೆನ್ಸ್. ಆ ಲೆಕ್ಕ ಹಾಗೇ ಇರುತ್ತೆ. ನಾನು ಇಡೀ ದಿವಸ ಸುಳ್ಳು ಹೇಳ್ತೀನಿ, ಲಂಚ ತೊಗೊಳ್ತೀನಿ, ಮೋಸ ಮಾಡ್ತೀನಿ, ಸಂಜೆ ಹೋಗ್ಬಿಟ್ಟು ದೇವರಿಗೆ ಅಪ್ಪ ದೇವರೇ ನನ್ನನ್ನು ಕ್ಷಮಿಸು, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನಿ, ನಾಳೆ ಮತ್ತೆ ಇದನ್ನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಕೇಳಿದೆ, ದಟ್ ಕೆನಾಟ್ ಬ್ಯಾಲೆನ್ಸ್. ಇಟ್ ಈಸ್ ನಾಟ್ ಎ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಸೊ ಹಾಗಾಗಿ ಮಾತು, ಕೃತಿ, ಚಿಂತನೆ ಇವೆಲ್ಲದರಲ್ಲಿಯೂ ಯಾವಾಗ ನಾವು ಸತ್ಯವನ್ನು ತುಂಬಿಸ್ತೀವಿ, ಸತ್ಯವನ್ನು ತುಂಬಿಸುವ ಪ್ರಯತ್ನ ಮಾಡ್ತೀವಿ, ಇವತ್ತು ಉಷಾ ಇಸ್ ಡಾನ್, ಅದು ಆರಂಭ, ಆ ದಿನದ ಆರಂಭ ಅದು. ಇವೆಲ್ಲ ತುಂಬಿಸಲಿಕ್ಕೆ ನಾವು ಯಾವಾಗ ಪ್ರಯತ್ನ ಶುರು ಮಾಡ್ತೀವಿ ಆಗ ಆಟೋಮೆಟಿಕಲಿ ದಿ ಫೋರ್ಸ್ ಆಫ್ ಉಷಾ ವಿಲ್ ಅಪ್ರೋಚ್ ಅಸ್, ಶಿ ವಿಲ್ ಫಿಲ್ ಅಸ್ ವಿತ್ ಹರ್ ಪವರ್ ಆ್ಯಂಡ್ ಗ್ರೇಟ್ನೆಸ್.
Just as the physical dawn and day do not last long, similarly, the dawn of divine consciousness in man does not last long. ಇಲ್ಲೊಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಹಾಗೆ ಹಗಲು ಕಳೆದ ಮೇಲೆ ರಾತ್ರಿ, ರಾತ್ರಿ ಕಳೆದ ಮೇಲೆ ಹಗಲು ಬಂದಾಗ ಇನ್ ಬಿಟ್ವೀನ್ ಡಾನ್ ಬರ್ತದೆ. ಹಾಗೆ ಈ ಮನುಷ್ಯನ ಕಾನ್ಷಿಯಸ್ನೆಸ್ಸು ಅದು ಕೂಡ ಕತ್ತಲೆಯ ಭಾಗವನ್ನು ಅನುಭವಿಸ್ತದೆ. ಸೊ ಈ ಶರೀರ ಇದ್ದ ಮೇಲೆ ಈ ಶರೀರದ ಕೆಲವು ಡಿಮ್ಯಾಂಡ್ಗಳನ್ನು ನಾವು ಪೂರೈಸಲೇಬೇಕು. ಈ ಶರೀರ ನಮಗೊಂಥರ ವಾಹನ ಇದ್ದ ಹಾಗೆ. ವಾಹನ ಎದಕ್ಕೆ ಬಳಸಬೇಕು? ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ. ಯಾರಾದರೂ ವಾಹನ ಇದೆ ನನ್ನ ಹತ್ರ ಅಂತ ಅದರಾಗೆ 24 ಗಂಟೆ ಕೂತ್ಬಿಡ್ತಾರಾ? ಕೂಡುದಿಲ್ಲ. ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗಲಿಕ್ಕೆ ಅದಕ್ಕೆ ಬೇಕಾದ ಅಗತ್ಯಗಳೇನು? ಅದಕ್ಕೊಂದು ಡೀಸೆಲ್ ಇರಬೇಕು, ಅದರ ಬ್ರೇಕು, ಕ್ಲಚ್ಚು, ಆಕ್ಸಿಲರೇಟು ಅದೆಲ್ಲ ಸರಿ ಇರಬೇಕು. ಅದೆಲ್ಲ ಸರಿಯಾಗಿ ಇಟ್ಕೊಳ್ಳುವಷ್ಟರ ಮಟ್ಟಿಗೆ ನಮಗೆ ಅದರ ಬಗ್ಗೆ ಮಮತೆ, ಕಾಳಜಿ, ಕೇರು ಅದೆಲ್ಲ ಇರಬೇಕು. ವಾಹನವೇ ಅಂತಿಮ ಅಲ್ಲ. ವಾಹನ ಈಸ್ ಎ ಮೀನ್ಸ್ ಟು ಟೇಕ್ ಅಸ್ ಫ್ರಮ್ ದಿಸ್ ಪ್ಲೇಸ್ ಆ್ಯಂಡ್ ದಿ ಪ್ಲೇಸ್ ವೇರ್ ವಿ ವಾಂಟ್ ಟು ಗೋ, ವೇರ್ ವಿ ವಾಂಟ್ ಟು ರೀಚ್. ಹಾಗಾಗಿ ಈ ಫಿಸಿಕಲ್ ಡಾನ್ ಮತ್ತು ಡೇ ಇದ್ದ ಹಾಗೆ ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿಯೂ ಕೂಡ ಹಗಲು ರಾತ್ರಿಗಳನ್ನು ನಾವು ಕಾಣ್ತಾ ಇರ್ತೀವಿ. ಆದರೆ ಇಲ್ಲಿ ಮುಂದಿನ ಮಂತ್ರದಲ್ಲಿ ಏನು ಹೇಳ್ತಾರೆ ಋಷಿಗಳು, ರಾತ್ರಿನಲ್ಲಿ ನಮ್ಮದು ಎಲ್ಲ ಸ್ಥಗಿತಗೊಳ್ತವೆ, ದೈಹಿಕ ಕೆಲಸಗಳೆಲ್ಲ ಸ್ಥಗಿತಗೊಳ್ತವೆ. ಕಣ್ಣುಗಳು ಮುಚ್ಚಿರ್ತವೆ, ಕಿಳಿಗಿ ಕಿವಿ ಯಾವುದು ಶಬ್ದ ಕೇಳುವುದಿಲ್ಲ, ಕೈಕಾಲುಗಳಲ್ಲಾಡಿಸ್ತಿರಲ್ಲ, ಈ ಕ್ರಿಯಾ ಅಂಗಗಳೇನಿವೆ ಈ ಕ್ರಿಯಾ ಅಂಗಗಳೆಲ್ಲ ಸ್ಥಗಿತಗೊಳ್ತವೆ. ಆದರೆ ಮನಸ್ಸು, ಚೇತನ ಅವೆಲ್ಲ ಜಾಗೃತವಾಗಿರ್ತವೆ. ಅದಕ್ಕೆ ಋಷಿಗಳು ಮತ್ತು ಋಷಿ ಅರವಿಂದವರು ಮೊದಲು ಹೇಳಿದ್ರೆ, ನಿದ್ರೆಯನ್ನು ಕೂಡ ನಿಮ್ಮ ಆಧ್ಯಾತ್ಮಿಕ ಜಾಗೃತಿಯ ಸಾಧನವಾಗಿ ಮಾಡಿಕೊಳ್ಳಿ ಅಂತ. ನಾವು ಮಲಗುವಾಗ ಒಂದು 10-20 ನಿಮಿಷ ಇವತ್ತಿನ ಎಲ್ಲ ಕಲ್ಮಶಗಳು ಏನೇನು ಮನಸ್ಸಿನಲ್ಲಿ ಭಾವನೆಯಲ್ಲಿ ಸೇರಿವೆ ಅದನ್ನೆಲ್ಲ ಜಸ್ಟ್ ಇಜೆಕ್ಟ್ ಇಟ್, ಜಸ್ಟ್ ಟೇಕ್ ಇಟ್ ಔಟ್, ಥ್ರೋ ಇಟ್ ಔಟ್. ಯಾರಿಗೋ ನಾವು ಬೈದಿರ್ತೀವಿ, ಯಾರದೋ ಮೇಲೆ ಕೋಪ ಮಾಡ್ಕೊಂಡಿರ್ತೀವಿ, ಯಾರದೋ ಮೇಲೆ ಅಸಮಾಧಾನ ಮಾಡ್ಕೊಂಡಿರ್ತೀವಿ, ಯಾವುದ್ರ ಬಗ್ಗೆನೋ ನಾವು ಚಿಂತೆ ಮಾಡಿರ್ತೀವಿ, ಅದನ್ನೆಲ್ಲ ಕೀಪ್ ಇಟ್ ಅವೇ ಆ್ಯಂಡ್ ಇನ್ವೋ ದಿ ಪವರ್ ಆಫ್ ದಿ ಗಾಡ್ ಆ್ಯಂಡ್ ಪ್ಲೇಸ್ ಇಟ್ ಇನ್ ಅವರ್ ಮೈಂಡ್ ಸೋ ದ್ಯಾಟ್ ದಿ ಹೋಲ್ ನೈಟ್ ದ್ಯಾಟ್ ಮೈಂಡ್ ಆರ್ ದ್ಯಾಟ್ ಪ್ರಾಸೆಸ್ ಆಫ್ ಥಿಂಕಿಂಗ್ ವಿಲ್ ಬಿ ಫಿಲ್ಡ್ ವಿತ್ ದಿ ಡಿವೈನ್ ಪ್ರೆಸೆನ್ಸ್. ನಮಗೆ ಹಗಲು ರಾತ್ರಿ ತಪ್ಪಿದ್ದಲ್ಲ, ಹಗಲು ರಾತ್ರಿ ತಪ್ಪಿದ್ದಲ್ಲ, ಅದು ಇದ್ದದ್ದೇ. ಮನಸ್ಸಿಗೆ ಕೆಲವು ಸಾರಿ ಮನಸ್ಸು ಯಾವುದೋ ಹೊರಗಿನ ಅಂಶಕ್ಕೆ ಹೇಳ್ಕೊಳ್ತದೆ, ಆದರೆ ಅದನ್ನೂ ಕೂಡ ನಾವು ಈ ಆಧ್ಯಾತ್ಮಿಕ ಕಾನ್ಷಿಯಸ್ನಿಂದ ತುಂಬಿಸಿದರೆ ಇಡೀ ರಾತ್ರಿ ಎಲ್ಲ ಶರೀರದ ಅಂಗಾಂಗಗಳು ಸುಪ್ತ ಆದಾಗ, ಸ್ತಬ್ಧ ಆದಾಗ ಮನಸ್ಸು ತಾನೇ ತಾನಾಗಿ ಆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ. ನಮ್ಮ ಅರಿವಿಗೆ ಬರಲ್ಲ. ದೇಹ ಏನು ಅನ್ನೋದು ಮನಸ್ಸಿಗೆ ಗೊತ್ತಾಗ್ತದೆ, ಮನಸ್ಸು ಏನನ್ನೋದು ದೇಹಕ್ಕೆ ಗೊತ್ತಾಗಲ್ಲ. ಬಿಕಾಸ್ ಮನಸ್ಸು ದೇಹಕ್ಕಿಂತ ಸೂಕ್ಷ್ಮವಾದದ್ದು. ಅದರ ಪಾಡಿಗೆ ಅದಕ್ಕೆ ಒಂದಿಷ್ಟು ಕೆಲಸ ಕೊಟ್ಬಿಟ್ಟು ಒಳ್ಳೆಯದನ್ನೇ ಮಾಡೋದಕ್ಕೆ, ಒಳ್ಳೆಯದನ್ನೇ ಚಿಂತನೆ ಮಾಡೋದಕ್ಕೆ ಮಹಚ್ಚಿ ಅಂತ ಶ್ರೀ ಅರವಿಂದವರು ಬಂದರದು ಫಿಲಾಸಫಿಯಲ್ಲಿ ಹೇಳಿದ್ದು. ಋಷಿಗಳ ಅಪೇಕ್ಷೆ ಕೂಡ ಅದೇ, ನಾವು ಇದನ್ನು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಶಿ ಡ್ರೈವ್ಸ್ ಅವೇ ಆಲ್ ದಿ ಆಬ್ಸ್ಟಾಕಲ್ಸ್ ಆನ್ ದ ವೇ. 5.80.5 ಅಲ್ಲಿ ಹೇಳುತ್ತೆ, ರಾತ್ರಿ ಬಂದರೂ ಕೂಡ ಅವಳನ್ನು ನಮ್ಮ ಕಾನ್ಷಿಯಸ್ನಲ್ಲಿ ಇರಿಸ್ಕೊಂಡ್ರೆ, ಈ ಡಾನನ್ನು ನಮ್ಮ ಕಾನ್ಷಿಯಸ್ನಲ್ಲಿ ಇರಿಸ್ಕೊಂಡ್ರೆ, ಶಿ ಡ್ರೈವ್ಸ್ ಅವೇ ಆಲ್ ದಿ ಆಬ್ಸ್ಟಾಕಲ್ಸ್ ಆನ್ ದ ವೇ. ಆಬ್ಸ್ಟಾಕಲ್ಸ್ ಬರುವುದೇ. ನಾನು ಇಲ್ಲಿಂದ ಮ್ಯಾಜೆಸ್ಟಿಕ್ಕಿಗೆ ಹೋಗ್ತೀನಿ ಅಂದರೆ ಅನೇಕ ಸಾರಿ ರಸ್ತೆಗಳನ್ನು ದಾಟಬೇಕಾಗ್ತದೆ, ಅನೇಕ ಸಾರಿ ನಮ್ಮ ಎದುರಿಗೆ ವೆಹಿಕಲ್ ಬರ್ತದೆ, ಅನೇಕ ಸಾರಿ ನಮ್ಮ ವೆಹಿಕಲ್ ಏನನ್ನು ದಾಟ್ಕೊಂಡು ಹೋಗ್ಬೇಕು. ಆಬ್ಸ್ಟಾಕಲ್ಸ್ ಆರ್ ದೇರ್, ಬಟ್ ದಿ ಡಿವೈನ್ ಪವರ್ಸ್, ಇಫ್ ವಿ ಇನ್ವೋಕ್ ದೆಮ್, ದೇ ವಿಲ್ ಹೆಲ್ಪ್ ಅಸ್ ಟು ಓವರ್ಕಮ್ ಆಲ್ ದೀಸ್ ಆಬ್ಸ್ಟಾಕಲ್ಸ್. ದ ರಿಷಿ ಪ್ರೇಸ್ ಟು ಹರ್ ಟು ಗಿವ್ ಮೋರ್ ಆ್ಯಂಡ್ ಮೋರ್ ಟು ಹರ್ ಅಡೋರರ್ಸ್. ಟು ಹರ್ ಅಡೋರರ್ಸ್ ಶಿ ರಿವೀಲ್ಸ್ ಹರ್ ಫುಲ್ ವೈಡ್ನೆಸ್ ಆಫ್ ಹರ್ ಗ್ಲೋರೀಸ್. ಈ ರೀತಿ ಆದಾಗ ಏನಾಗುತ್ತೆ, ಹಗಲು ರಾತ್ರಿ ಬರ್ತದೆ. ರಾತ್ರಿಯ ಹೊತ್ತಿನಲ್ಲಿ ನಮ್ಮ ಮನಸ್ಸನ್ನು ದೈವಿ ಚಿಂತನೆಯಲ್ಲಿ ತೊಡಗಿಸ್ಬೇಕು ಮತ್ತು ಮುಂದೆ ಬರುವಂತಹ ಎಲ್ಲ ಆಬ್ಸ್ಟಾಕಲ್ಸನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕೇಳಬೇಕು. ಆಗ ನಮಗೆ ಈ ಉಷಾದೇವಿಯ ಪೂರ್ಣ ಅರಿವು ಆಗ್ತದೆ. ದಿ ರಿಷಿ ವಾಂಟ್ಸ್ ಹರ್ ಬರ್ತ್ ಟು ಬಿ ಕಂಪ್ಲೀಟ್ ಇನ್ ಹಿಮ್, ನಾಟ್ ಪಾರ್ಷಿಯಲ್. ಸಿ, ದಿ ರಿಷಿ ವಾಂಟ್ಸ್ ಹರ್ ಬರ್ತ್ ಟು ಬಿ ಕಂಪ್ಲೀಟ್ ಇನ್ ಹಿಮ್. ಸೊ ದಿಸ್ ಕಂಪ್ಲೀಟ್ನೆಸ್ ಈಸ್ ಅನದರ್ ಕಾನ್ಸೆಪ್ಟ್ ಆಫ್ ದಿ ವೇದ. ಯಾವುದನ್ನು ಹಾಫ್ ವೇ ಬಿಡೋದಕ್ಕೆ ವೇದದಲ್ಲಿ ಅವಕಾಶ ಇಲ್ಲ. ಸಮಥಿಂಗ್ ಹ್ಯಾಸ್ ಟು ಬಿ ಕಂಪ್ಲೀಟ್ ಆಲ್ವೇಸ್, ಆಲ್ ರೌಂಡ್ ಡೆವಲಪ್ಮೆಂಟ್. ನಾಗಲೇ ಹೇಳಿದ್ದಲ್ಲ, ಈವನ್ ಶರೀರದಲ್ಲಿರುವಂತಹ ಎಲ್ಲ ಕೋಶಗಳು ಕೂಡ ದೈವೀಮಯ ಆಗಬೇಕು.
ಯಾವುದೇ ಒಂದು ಕೋಶ ಬಾಕಿ ಉಳಿದ್ರೂ ಕೂಡ ಉಳಿದಿದ್ದೆಲ್ಲ ಆಗಿದ್ದು ಆಗಲ್ಲ. ಈಗ ಯಾವುದೋ ಒಂದು ನಮ್ಮ ದಾರಿ ದಾಟ್ಕೊಂಡು ಹೋಗಬೇಕಾದ್ರೆ 5 feet ಗುಂಡಿ ಇದ್ದರೆ ನಾನು ಹಾರುವಾಗ ನಾನು 4'11" ಹಾರದೆ ಅಂತ ಹೇಳಿದ್ರೆ ಆಗಲ್ಲ. 5'5" 4'5" 11" ಹಾರಿದ್ರೂ ಕೂಡ ನೀವು ಗುಂಡಿಯಲ್ಲಿರ್ತೀರಿ. 6'5" ಅಂದರೆ 5'ಗಿಂತ ಜಾಸ್ತಿ ಜಂಪ್ ಮಾಡಬೇಕು. ಅದಕ್ಕಿಂತ 1 feet ಕಡಿಮೆ ಆದರೂ ನಾವು ಪಿಟ್ಟಲ್ಲಿರ್ತೀವಿ. ಓ ನಾನು ಇಷ್ಟ ಹಾರದೆ ಅಟ್ ಒಂಟ್ ವರ್ಕ್. ಸೊ ಇಲ್ಲಿ ಸ್ಪಿರಿಚುವಲ್ ಪ್ರಾಸೆಸ್ಸಲ್ಲಿಯೂ ಕೂಡ ದೇವತೆಗಳ ಆವಿರ್ಭಾವ ಆಗುವುದು ಅಥವಾ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ ಇಟ್ ಶುಡ್ ಬಿ ಕಂಪ್ಲೀಟ್. ಸೊ ರಿಷಿ ಈಸ್ ಪ್ರೇಯಿಂಗ್ ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್ ಟು ಮ್ಯಾನಿಫೆಸ್ಟ್ ಹರ್ ಇನ್ ಕಂಪ್ಲೀಟ್ ನಾಟ್ ಪಾರ್ಷಿಯಸ್. ಗುಂಡಿನಲ್ಲಿ ನಮ್ಮನ್ನು ಬೀಳಲಿಕ್ಕೆ ಕೊಡಬೇಡಮ್ಮ ಅಂತ ಋಷಿ ಪ್ರೇಯರ್ ಮಾಡ್ತಾರೆ. ಸೊ ಅದೇ 5.79 5th chapter 79th verse ಆ ಇಡೀ ಸೂಕ್ತದಲ್ಲಿರೋ ಎಲ್ಲ ಮಂತ್ರಿಗಳು ಯುವರ್ ಬರ್ತ್ ಈಸ್ ಕಂಪ್ಲೀಟ್ ಅಂತ ಹೇಳ್ತಾರೆ. ನೀನು ಕಂಪ್ಲೀಟ್ ಆಗಿ ನಮ್ಮಲ್ಲಿ ಜನನ ತಾಳು. ಆ 10 mantras ಕ್ಯಾಪ್ಷನ್ ನಾವು ನೋಡೋದಾದರೆ ಅವೇಕನ್ ಅಸ್ ಟು ದಿ ಗ್ರೇಟ್ ಫೆಲಿಸಿಟಿ, ಈ ಮಹಾಭಾಗ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸುವಂತೆ ಮಾಡು. ಡಾಟರ್ ಆಫ್ ಹ್ಯಾವನ್, ಶಿ ಈಸ್ ದಿ ಡಾಟರ್ ಆಫ್ ಹ್ಯಾವನ್, ಸೊ ದ್ಯಾಟ್ ಈಸ್ ವೈ ಶಿ ಕ್ಯಾನ್ ಟೇಕ್ ಅಸ್ ಟು ದಿ ಹ್ಯಾವನ್. ಎ ಬೇರರ್ ಆಫ್ ಟ್ರೆಸರ್ಸ್, ಶಿ ಬೇರ್ ದಿ ಟ್ರೆಸರ್ಸ್. ಆಧ್ಯಾತ್ಮಿಕ ಟ್ರೆಸರ್ ಅಂತ ಹೇಳಿದರೆ ಆಧ್ಯಾತ್ಮಿಕ ಭಾಗ್ಯಗಳು, ಆಧ್ಯಾತ್ಮಿಕ ಸೌಭಾಗ್ಯಗಳು. ಮ್ಯಾನಿಫೆಸ್ಟ್ ಯು ಬೈ ಹಿಮ್ಸ್, ಸೊ ಮಂತ್ರಗಳ ಮೂಲಕ ಅಂದರೆ ನಿನ್ನನ್ನು ಇನ್ವೋಕ್ ಮಾಡೋದ್ರ ಮೂಲಕ ನಾವು ಕರೀತಿದ್ದೀವಿ, ನೀನು ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗು. ಲ್ಯಾವಿಶ್ ಅನ್ಡಿವಿಯೇಟಿಂಗ್ ಫೆಲಿಸಿಟೀಸ್, ಅನ್ಡಿವಿಯೇಟಿಂಗ್, ಎಲ್ಲೂ ದಾರಿ ತಪ್ಪಬಾರದು. ಒಂದ್ಸರಿ ನಾವು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಸದಾ ನಾವು ಅದರ ಸಂಘದಲ್ಲೇ ಇರಬೇಕು. ವೀ ಶುಡ್ ನಾಟ್ ಬಿ ಡಿವಿಯೇಟೆಡ್ ಫ್ರಮ್ ದಿ ಡಿವೈನ್ ಪಾತ್ ಆ್ಯಂಡ್ ವಿ ಶುಡ್ ನಾಟ್ ಕಮ್ ಅಂಡರ್ ದಿ ಎಕ್ಸ್ಪೀರಿಯನ್ಸ್ ದ್ಯಾಟ್ ವಿ ಆರ್ ಡಿವಿಯೇಟೆಡ್ ಫ್ರಮ್ ದಿ ಸ್ಪಿರಿಚುವಲ್ ಪಾತ್. ಎರಡೂ ಇದೆ ಅದರಲ್ಲಿ, ನಾವು ದಾರಿ ತಪ್ಪಬಾರದು ಅಥವಾ ದಾರಿ ನಮ್ಮನ್ನು ತಪ್ಪಿಸಬಾರ್ದು, ಎರಡೂ ಆಗ್ತವೆ. ನಮಗೆ ಗೊತ್ತಿಲ್ಲದೆ ನಾವು ದಾರಿ ತಪ್ಪುತ್ತೀವಿ, ತಿಳಿದಾಗಲೂ ಕೆಲವು ಸಾರಿ ದಾರಿ ತಪ್ಪುತ್ತೀವಿ. ತಿಳಿದು ದಾರಿ ತಪ್ಪುವುದು ಮೋಸ್ಟ್ ಡೇಂಜರಸ್. ಸೊ ಇವೆರಡೂ ಆಗದಿರುವಂತೆ ನನಗೆ ನೀನು ಕರುಣಿಸು, ನನಗೆ ಸೌಭಾಗ್ಯ ನೀಡು, ನನಗೆ ಕೃಪೆ ಮಾಡು ಅಂತ ಇಲ್ಲ ಋಷಿಗಳು ಕೇಳ್ತಾ ಇದ್ದಾರೆ. ಸೆಟ್ ಇನ್ ದಮ್ ದೈ ಪವರ್ಸ್, ಋಷಿಗಳು ಉಷಾದೇವಿಗೆ 6th mantra ನಿನ್ನ ಶಕ್ತಿಗಳನ್ನು ಅವರಲ್ಲಿ ಸ್ಥಾಪಿಸು ಅಂತ ಹೇಳ್ತಾರೆ. ಫೆಲಿಸಿಟಿ ಆಫ್ ರೇಕೌಸ್ ಆ್ಯಂಡ್ ಸ್ಟೀಡ್ಸ್. ರೇಕೌಸ್ ಅಂದರೆ ನಾವೆಲ್ಲ ತಿಳ್ಕೊಂಡಿದ್ದೀವಿ, ನಮ್ಮ ಜ್ಞಾನ ರಶ್ಮಿಗಳು. ಸ್ಟೀಡ್ಸ್ ಅಂದರೆ ಅಶ್ವ, ಕುದುರೆ, ನಮ್ಮಲ್ಲಿರುವಂತಹ ಪ್ರಾಣಶಕ್ತಿ. ಸೊ ಈ ಸಟಲ್ ಥಿಂಗ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ಪ್ರಾಣಶಕ್ತಿ ಮತ್ತು ನಮ್ಮ ಜ್ಞಾನಶಕ್ತಿ ಇವುಗಳೆರಡೂ ಜಾಗೃತ ಆಗಿರಬೇಕು ಮತ್ತು ಅದು ಆಳವಾಗಿ ಹೋಗಿರಬೇಕು. ಇಟ್ ಶುಡ್ ನಾಟ್ ಬಿ ಆನ್ ದಿ ಸರ್ಫೇಸ್ ಲೆವೆಲ್. ಇಫ್ ವಿ ಹ್ಯಾವ್ ದಿಸ್ ಪವರ್ ಆರ್ ದಿ ಪ್ರಾಣಶಕ್ತಿ ಆರ್ ದಿ ವೈಟಲ್ ಪವರ್ ಆರ್ ದಿ ನಾಲೆಜ್ ಪವರ್ ಆಫ್ ದಿ ನಾಲೆಜ್ ಆನ್ ದಿ ಸರ್ಫೇಸ್ ಲೆವೆಲ್, ವಿ ವಿಲ್ ನಾಟ್ ಬಿ ಏಬಲ್ ಟು ಗ್ರಾಸ್ಪ್ ದಿ ಡಿವೈನ್ ಪವರ್ಸ್ ಕಂಪ್ಲೀಟ್ಲಿ. ಅದಕ್ಕೆ ಋಷಿಗಳೇನು ಕೇಳ್ತಾರೆ, ಫೆಲಿಸಿಟಿ ಆಫ್ ರೇಕೌಸ್ ಆ್ಯಂಡ್ ಸ್ಟೀಡ್ಸ್, ಈ ಜ್ಞಾನರಶ್ಮಿಗಳು ಮತ್ತು ಪ್ರಾಣಶಕ್ತಿಯ ಸೌಭಾಗ್ಯಗಳನ್ನು ಈ ನಮ್ಮ ನಿನ್ನ ಭಕ್ತರಿಗೆಲ್ಲ, ನಿನ್ನನ್ನು ಆರಾಧಿಸುವವರಿಗೆಲ್ಲ, ನಿನ್ನನ್ನು ಆವಾಹಿಸುವವರಿಗೆಲ್ಲ ಕರುಣಿಸುವಂತ ಮಂತ್ರದಲ್ಲಿ ಹೇಳ್ತಾರೆ. ಸನ್ ಅಫ್ಲಿಕ್ಸ್ ಓನ್ಲಿ ದ ಥೀಮ್, ಸನ್ ಅಫ್ಲಿಕ್ಸ್ ಓನ್ಲಿ ದ ಥೀಮ್. ಸೊ ಸಜ್ಜನರಿಗೆ ಸೂರ್ಯ ಶಿಕ್ಷೆ ಕೊಡ್ತಾನೆ, ಯಾರಿಗೆ? ಸಜ್ಜನರಿಗೆ, ಭಕ್ತರಿಗೆ ಅಲ್ಲ. ಯಾರು ತಿಳಿದು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಯಾರು ಪ್ರಯತ್ನಪೂರ್ವಕವಾಗಿ ತೊಂದರೆಗಳನ್ನು ಮಾಡ್ತಾ ಇರ್ತಾರೆ, ಆ ದೇವರದೊಂದು ಧರ್ಮ ಅಂತಿದೆ. ಆ ಧರ್ಮಕ್ಕೆ, ಆ ದೇವರ ವ್ಯವಸ್ಥೆಗೆ ಯಾರು ಅಡ್ಡಿ ಬರ್ತಾ ಇದ್ದಾರೆ, ಆ ಅಡ್ಡಿ ಬರೋರಿಗೆಲ್ಲರಿಗೂ ದೇವರು ಸೂರ್ಯ ದೇವರು. ಸೂರ್ಯನಿಂದೇ ಉಷಾ ಬರೋದು. ಸೂರ್ಯ ಅಥವಾ ಉಷಾದೇವಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಯು ಶುಡ್ ಗಿವ್ ಮೋರ್, ಋಷಿಗೆ ಸಮಾಧಾನ ಇಲ್ಲ, ಇನ್ನೂ ಕೊಡುವವರಿಗೆ, ಅವ್ರಿಗೆ ಇನ್ನೂ ಬೇಕು. ಯಾಕೆ ಬೇಕು? ನಿನ್ನ ನೋಡ್ಲಿಕ್ಕೆ ಬೇಕು. ಫೈನಲಿ ನಮಗೇನು ಬೇಕು? ಈ ದೈವ ಶಕ್ತಿ ದೇವರನ್ನು ನಮಗೆ ಪುರಾಣದಲ್ಲಿರುವಂತಹ 8 feet 16 feet ಆಮೇಲೆ ಅದೇನೇನೋ ಆಯುಧಗಳು ಇಟ್ಕೊಂಡಂತಹ ಒಂದು ಸುಂದರ ಮೂರ್ತಿ ಅಲ್ಲ, ನಮ್ಮ ಮನಸ್ಸಿನ ಒಳಗೆ ಇರುವಂತಹ, ನಮ್ಮ ಭಾವನೆಗಳ ಒಳಗೆ ಇರುವಂತಹ,
ನಮ್ಮ ಹೃದಯದಲ್ಲಿ ಇರುವಂತಹ ಆ ದೈವೀ ಶಕ್ತಿಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ನಾವು ಅದನ್ನೆಲ್ಲ ಅನುಭವಿಸಿದ್ದೀವಿ ಅಂತ ಹೇಳಿದರೆ ನಾವು ದೇವರು ನಮ್ಮ ಜೊತೆಗಿದ್ದಾನೆ, ನಾವು ನೋಡಿದ್ದೀವಿ, ನಾವು ಅನುಭವಿಸಿದ್ದೀವಿ, ಸಾಕ್ಷಾತ್ಕಾರ ಆಗಿದೆ ಅಂತ. ಸೊ ಅದು ಹೇಗೆ ಯು ಶುಡ್ ಗಿವ್ ಮೋರ್. ಸೊ ಹಿಯರ್ ದಿ ರಿಷಿ ಈಸ್ ಡಿಮ್ಯಾಂಡಿಂಗ್, ಹಿ ಈಸ್ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಡಿಮ್ಯಾಂಡ್ ದಟ್ ಯು ಶುಡ್ ಗಿವ್ ಮೋರ್. ಯಾಕೆ ಮೋರ್ ಕೊಡಬೇಕು, ಋಷಿಗಳು ಯಾಕೆ ಮೋರ್ ಕೊಡು ಅಂತ ಕೇಳಿದ್ರು. ಈ ಮನುಷ್ಯರಲ್ಲಿ ಅನೇಕ ರೀತಿಯಾದಂತಹ ತರತಮಗಳಿದೆ. ಕೆಲವು ಸಂಗತಿಗಳನ್ನು ನಾನು ಬೇಗ ಅರ್ಥ ಮಾಡ್ತೀನಿ, ಇನ್ನು ಕೆಲವು ಸಂಗತಿಗಳನ್ನು ನಾನು ಬೇಗ ಅರ್ಥ ಮಾಡ್ಕೊಳ್ಳಲ್ಲ, ನೀವು ಅರ್ಥ ಮಾಡ್ಕೊಳ್ತೀರಿ. ಮತ್ತೆ ಕೆಲವು ಸಂಗತಿಗಳಿರ್ತವೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ, ನನಗೆ ಅರ್ಥ ಆಗಲ್ಲ. ಸೊ ಮನುಷ್ಯರಲ್ಲಿ ದೇ ಆರ್ ವಾಟ್ ದೇರ್ ಓನ್ ಫ್ಯಾಕಲ್ಟೀಸ್. ಕೆಲವು ಕೆಲವು ಸಂಗತಿಗಳನ್ನು ಕೆಲವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪರ್ಟ್ ಇದ್ದಾರೆ, ಇನ್ನು ಕೆಲವು ಸಂಗತಿಗಳು ಅರ್ಥ ಮಾಡ್ಕೊಳ್ಳೋದು ಇನ್ನು ಕೆಲವರು ಎಕ್ಸ್ಪರ್ಟ್ಸ್ ಇದ್ದಾರೆ. ಹಾಗಾಗಿ ಜಾಸ್ತಿ ಕೊಟ್ಟರೆ ಅವರೆಲ್ಲರೂ ಯಾರಿಗೆ ಜಾಸ್ತಿ ಬೇಕೋ ಅವರು ತಗೊಂಡು ಕೂಡ ಅಲ್ಲಿ ಬಾಕಿ ಉಳಿದಿರುತ್ತೆ. ಈಗ ಒಂದು ನೂರು ಒಂದು ಊರಿನಲ್ಲಿ ಒಂದು 100 ಜನ ಇದ್ದಾರೆ, ಆ 100 ಜನರಿಗೆ ಒಂದು 10,000 ಲೀಟರ್ ನೀರು ಸಾಕು ಅಂತ ಹೇಳಿದರೆ ಸಮಟೈಮ್ ಐ ಮೀನ್ ನೀಡ್ ಮೋರ್. ಬರೀ ಅಲ್ಲಿ 10,000 ಬದಲು 9,000ನೇ ತುಂಬಿಸಿಟ್ಟಿದ್ರೆ ಯಾವಾಗೋ ಒಂದ್ಸಲಿ ಈ ಹಗಲು ರಾತ್ರಿ ಅಂತ ನಾವು ಹೇಳಿದ್ವಿ, ಯಾರಿಗೊಬ್ಬರಿಗೆ ರಾತ್ರಿ ಜಾಸ್ತಿ ಬಂತು ಅಂತ ತಿಳ್ಕೊಳ್ಳಿ, ಅವ್ರಿಗೆ ಜಾಸ್ತಿ ಬೇಕಾಗುತ್ತೆ. ಆ ದೃಷ್ಟಿಯಿಂದ ಅದನ್ನೂ ಕೂಡ ಋಷಿಗಳು ಮುಂದಾಲೋಚನೆ ಮಾಡಿ ಇಲ್ಲಿ ದೇವರಿಗೆ ಉಷಾದೇವಿಗೆ ಪ್ರಾರ್ಥನೆ ಮಾಡ್ತಾರೆ, ಯು ಶುಡ್ ಗಿವ್ ಮೋರ್ ಟು ದೆಮ್. ಮೊದಲನೇ ಮಂತ್ರ ತಗೊಳ್ಳಿ, ಅವೇಕನ್ ಅಸ್ ಟು ಗ್ರೇಟ್ ಫೆಲಿಸಿಟಿ ಮಹೇನೋ ಅದ್ಯ ಬೋಧಯ ಕುಶೋರಾಯಿ ದಿವಿತ್ವಮಿ ಪಥಾಚಿನ್ನೋ ಅಬೋಧಯ ಸತ್ಯಶ್ರವಸಿ ವಾಯೇ ಸುಜಾತೆ ಅಶ್ವಸೂನ್ರತೆ. ಈ ಸುಜಾತೆ ಅಶ್ವಸೂನ್ರತೆ ಅನ್ನೋದು ಇಲ್ಲಿರುವಂತಹ ಎಲ್ಲ 10 ಮಂತ್ರಗಳ ಕೊನೆಗೆ ಬರುವಂತಹ ಒಂದು ಕಾಮನ್ ಸಾಂಗ್. ಓ ಡಾನ್ ವಿತ್ ಆಲ್ ದ ಸ್ಪ್ಲೆಂಡರ್ಸ್ ಆಫ್ ಹ್ಯಾವನ್ ಅವೇಕನ್ ಅಸ್ ಟುಡೇ ಟು ದಿ ಗ್ರೇಟ್ ಫೆಲಿಸಿಟಿ ಈವನ್ ಆಸ್ ಒನ್ಸ್ ಯು ಅವೇಕನ್ ಅಸ್ ಇನ್ ದಿ ಇನ್ಸ್ಪೈರ್ಡ್ ಹಿಯರಿಂಗ್ ಆಫ್ ದಿ ಟ್ರೂತ್ ಇನ್ ದಿ ಸನ್ಹುಡ್ ಆಫ್ ವೈಯಾ ಓ ದೈ ಬರ್ತ್ ಇಸ್ ಕಂಪ್ಲೀಟ್ ಟ್ರೂತ್ ಈಸ್ ಇನ್ ದಿ ಟ್ರ್ಯಾಂಪ್ ಆಫ್ ದೈ ಸೀಡ್ಸ್. ಇಲ್ಲಿ ಅದನ್ನೇ ಹೇಳ್ತಿರೋದು, ನನ್ನ ನಿನ್ನ ಶಕ್ತಿಗೆ ನನ್ನನ್ನು ಜಾಗೃತಗೊಳಿಸು, ಅಂದರೆ ನಾನು ಎಚ್ಚರಿಕೆಯಿಂದ ನಿನ್ನನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡು. ಈಗ ಅನೇಕ ಸಾರಿ ನೋಡಿ ನಾವು ಸುಮ್ಮನೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಕೆಲವು ಸಂಗತಿಗಳ ಮುಂದೆ ಹಾದು ಹೋಗ್ತೀವಿ, ಆದರೆ ಅದು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಈಗ ಈ ಹಾಲ್ನಲ್ಲಿ ಕೂತಿದ್ದೀವಿ ನಾವು, ಸಡನ್ ಆಗಿ ಯಾರಿಗೋ ಒಬ್ಬರಿಗೆ ಏನೇನು ವಸ್ತುಗಳಿದೆ ಅಂತೇಳಿ ನಮ್ಗೆ ಹೇಳ್ತೀವ? ಅನೇಕ ಸರಿ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಗಮನಿಸಿರೋದಿಲ್ಲ. ಇಲ್ಲೊಂದು ದೀಪ ಇದೆ, ಈ ಕಾಮನ್ ಫ್ಯಾಕ್ಟರ್ಸ್ ಬಿಡಿ, ಇದು ಎಷ್ಟಡಿ ಇದೆ ಅಂತ ಕೇಳಿದ್ರೆ ಅನೇಕರಿಗೆ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಇಲ್ಲೊಂದು ದೀಪದ ಕಂಬ ಇದೆ ಎಷ್ಟಡಿ ಅಂತ ನಾನು ಸಡನ್ ಆಗಿ ಕೇಳಿದ್ರೆ ಹೇಳಿಕ್ಕೆ ಆಗಲಿಲ್ಲ. ಆದರೆ ಅನೇಕ ಸಾರಿ ನಮಗೆ ಇಲ್ಲೊಂದು ದೀಪದ ಕಂಬ ಇದೆ ಅನ್ನೋದೇ ಗಮನಕ್ಕೆ ಬಂದಿರಲ್ಲ. ಇಲ್ಲಿ ಇಷ್ಟು ಫೋಟೋಗಳಿದ್ದಾವೆ, ಎಷ್ಟು ಫೋಟೋಗಳಿದ್ದಾವೆ ಅಂತಂದೇ ಗಮನಕ್ಕೆ ಬಂದಿರಲ್ಲ. ಈಗ ನನಗೆ ಇಲ್ಲಿ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ, ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ನಾನು ಎಣಿಸಿದಾಗ 1, 2, 3 ಅಂತ ಎಣಿಸಿದಾಗ ನನಗೆ 11 ಇದ್ದಾರೋ 12 ಇದ್ದಾರೋ ಗೊತ್ತಾಗ್ತದೆ. ಸೊ ಇದನ್ನು ಇಲ್ಲಿ ಋಷಿಗಳು ಏನು ಹೇಳ್ತಾರೆ, ಅವೇಕನ್ನಸ್ ಟು ಯುವರ್ ಫೆಲಿಸಿಟಿ, ನೀನೇನು ಸೌಭಾಗ್ಯಗಳನ್ನು ನಿಮಗೆ ಕರುಣಿಸ್ತಾ ಇದೆಯಾ ಅದರ ಬಗ್ಗೆ ನಾನು ಎಚ್ಚರಗೊಳ್ಳುವಂತೆ, ಎಚ್ಚರಿಕೆಯಿಂದ ಇರುವಂತೆ, ಗಮನಿಸುವಂತೆ ನನ್ನನ್ನು ಮಾಡು. ಸರಿ, ಎಷ್ಟು ಬೇಸಿಕ್ ಅಂಶಗಳಿಂದ ಋಷಿಗಳು ನಮ್ಮನ್ನು ಒಂದು ವಿಷಯದ ಕಡೆ ಕರ್ಕೊಂಡು ಹೋಗ್ತಾರೆ. ಈಗ ಸ್ಕೂಲ್ಗಳಲ್ಲಿ ಈ ವಿಷಯ ನಾವು ಕಲಿತೀವ, ಮತ್ತೆ ಬಂದ ತಕ್ಷಣ ಲೆಸನ್ ನಂಬರ್ 1 ಅಂತ ಶುರು ಮಾಡ್ತಾರೆ ಸ್ಕೂಲ್ಗಳಲ್ಲಿ. ನಮ್ಮ ಗಮನ ಹೇಗೆ ಒಂದು ಕಡೆಗೆ ಸೆಳಿಬೇಕು, ವಿಷಯದ ಪ್ರವೇಶ ಮಾಡಿಸ್ಬೇಕಲ್ಲ ನಮಗೆ. ಆ ವಿಷಯ ಪ್ರವೇಶ ಋಷಿಗಳು ಈ ಸೂಕ್ತದಲ್ಲಿ ಎಷ್ಟು ಚೆನ್ನಾಗಿ ಶುರು ಮಾಡಿದ್ರು. ಉಷಾದೇವಿ ನಮ್ಮಲ್ಲಿ ಬರಬೇಕು, ಪ್ರಾರಂಭ ಎಲ್ಲಾಗಬೇಕು. ಸೊ ವಿ ಪ್ರೇ ಟು ಉಷಾದೇವಿ ಟು ಅವೇಕನ್ ಅಸ್ ಟು ಯುವರ್ ಫೆಲಿಸಿಟಿ ಅಂದರೆ ಸೌಭಾಗ್ಯ. ಇಲ್ಲಿ ಸತ್ತಶ್ರವ ಅನ್ನುವಂಥದ್ದು ಒಂದು ಶಬ್ದ ಬರ್ತದೆ, ದಟ್ ಈಸ್ ದಿ ನೇಮ್ ಆಫ್ ದಿ ರಿಷಿ ಆಫ್ ದಿ ಸೂಕ್ತ. ದಟ್ ಇನ್ನೊಂದು ಅದಕ್ಕೆ ಅರ್ಥ ಇದೆ, ಸಟಲ್ ಮೀನಿಂಗ್. ಇನ್ಸ್ಪೈರ್ಡ್ ಹಿಯರಿಂಗ್ ಆಫ್ ದಿ ಟ್ರೂತ್, ಇನ್ಸ್ಪೈರ್ಡ್ ಹಿಯರಿಂಗ್ ಆಫ್ ದಿ ಟ್ರೂತ್. ಹಿಯರ್ ಇಟ್ ಈಸ್ ಎ ಕವರ್ಡ್ ಫಿಗರ್ ಫಾರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಸನ್ ಬರ್ತ್ ಇನ್ ಮ್ಯಾನ್. ವಾಯೆ ಅಂದರೆ ಸನ್ ಆಫ್ ವೈಯಾ, ವೈಯಾ ಅಂದರೆ ಯಾರು, ನೇಮ್ ಆಫ್ ದಿ ಪರ್ಸನ್ ಒನ್ ಹೂ ಈಸ್ ಸ್ಕಿಲ್ಡ್ ಇನ್ ಎಕ್ಸ್ಟೆಂಡಿಂಗ್ ದಿ ರೆಲ್ಮ್ ಆಫ್ ಯಜ್ಞ. ಒನ್ ಹೂ ಈ ಹೂ ಹ್ಯಾಸ್ ದಿ ಸ್ಕಿಲ್ ಆಫ್
ಎಕ್ಸ್ಟೆಂಡಿಂಗ್ ದಿ ರೆಲ್ಮ್ ಆಫ್ ದಿ ಯಜ್ಞ. ಯಜ್ಞಕ್ಕೆ ಒಂದು ಪರಿಧಿ ಇರ್ತದೆ, ಆ ಪರಿಧಿಯಿಂದ ಎಕ್ಸ್ಟೆಂಡ್ ಮಾಡುವಂಥದ್ದು. ನಮ್ಮ ಬುದ್ಧಿ ಬೆಳೆದ ಹಾಗೆ, ನಮ್ಮ ಜ್ಞಾನ ಬೆಳೆದ ಹಾಗೆ ಯಾವುದೋ ಒಂದು ವಸ್ತುವನ್ನು ನಾವು ಹೆಚ್ಚೆಚ್ಚು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ನನ್ನ ಕೈಯಲ್ಲಿ ಒಂದು ಪುಸ್ತಕ ಇದೆ, ಇದು ಕೇವಲ ಕೆಲವು ಅಕ್ಷರಗಳನ್ನು ನಾನು ಓದ್ತಾ ಇದ್ದೀನಿ. ನನಗೆ ಅನುಭವ ಜಾಸ್ತಿ ಅದಕ್ಕೆ ಯೂಸ್ ಮಾಡಿದಂಥ ಪೇಪರ್ ಎಂಥದ್ದು, ಇದಕ್ಕೆ ಎಷ್ಟು ಮಾರ್ಜಿನ್ ಬಿಟ್ಟಿದ್ದಾರೆ, ಇದಕ್ಕೆ ಹ್ಯಾಕ್ ಬೈಂಡ್ ಮಾಡಿದ್ದೀವಿ. ಸೊ ವಿ ಗೋ ಇನ್ ಟು ದಿ ಡೀಟೇಲ್ಸ್. ಸೊ ದ್ಯಾಟ್ ಈಸ್ ವಯ್ಯ ಅಂತ ಹೇಳಿದರೆ ಒನ್ ಸ್ಕಿಲ್ ಇನ್ ಎಕ್ಸ್ಟೆಂಡಿಂಗ್ ದಿ ರೆಲ್ಮ್ ಆಫ್ ಯಜ್ಞ. ಯಜ್ಞ ಅನ್ನೋದು ಸಿಂಬಾಲಿಕ್. ಇದು ಯಜ್ಞ ಅಂದರೆ ಮನುಷ್ಯ ಮಾಡುವಂತಹ ಎಲ್ಲ ಕ್ರಿಯೆಗಳು, ಮಾನಸಿಕವಾದಂಥದ್ದು, ಭೌತಿಕವಾದಂಥದ್ದು ಮತ್ತು ಪ್ರಾಣಿಕವಾದಂತಹ ಎಲ್ಲ ಕ್ರಿಯೆಗಳು ಕೂಡ ಯಜ್ಞದ ಪರಿಧಿಯೊಳಗೆ ಬರ್ತವೆ. ಯಜ್ಞ ಊಟ ಮಾಡೋದು ಕೂಡ ಒಂದು ಯಜ್ಞ, ಮಲಗೋದು ಒಂದು ಯಜ್ಞ, ಮಾತನಾಡೋದು ಒಂದು ಯಜ್ಞ. ಹೀಗೆ ನಮ್ಮ ಜೀವನದಲ್ಲಿ ಏನೇನು ಮಾಡ್ತೀವಿ, ದ ಹೋಲ್ ಲೈಫ್ ಈಸ್ ಎ ಯಜ್ಞ. ಸೊ ಆ ಯಜ್ಞದಲ್ಲಿ ನಮ್ಮ ಸ್ಕಿಲ್ ಜಾಸ್ತಿ ಆಗಬೇಕು. ದ ಒನ್ ಹೂ ಈಸ್ ಕ್ಯಾಪೆಬಲ್ ಟು ಎನ್ಹಾನ್ಸ್ ಇನ್ಕ್ರೀಸ್ ದಿ ಸ್ಕಿಲ್ ಆಫ್ ಯಜ್ಞ. ನಮ್ಮ ಚಿಂತನೆ ನಾವು ಮುಂದೆ ಹೋಗ್ತಾ ಇರಬೇಕು. ನಿಂತು ನೀರಿನ ಥರ ಇರಬಾರ್ದು. ನೀರು ನಿಂತು ಬಿಟ್ಟರೆ ವಾಸನೆ ಬರ್ತದೆ, ಕೊಳಿತದೆ. ಅದೇ ಹರಿಯುವ ನೀರಿದ್ದರೆ ಅದನ್ನು ನಾವು ಕುಡಿತೀವಿ. ವಿ ಪ್ರಿಫರ್ ದಿ ಫ್ಲೋಯಿಂಗ್ ವಾಟರ್ ಟು ಡ್ರಿಂಕ್ ದ್ಯಾನ್ ದಿ ವಾಟರ್ ವಿಚ್ ಈಸ್ ಸ್ಟಾಗ್ನೇಟೆಡ್. ಸೊ ಋಷಿಯಲ್ಲಿ ಹೇಳಿದರು, ಉಷಾ ಈಸ್ ದಿ ಡಾಟರ್ ಆಫ್ ಹೆವನ್. ಯಾ ಸುನೀತೆ ಶೌಚದ್ರಥೆ ವ್ಯೌಚ್ಛೋ ದುಹಿತರ್ವ್ಯವಹ ಸಾವ್ಯುಚ್ಛ ಸಹೀಯಸಿ ಸತ್ಯಶ್ರವಸಿ ವಾಯೇ ಸುಜಾತೆ ಅಶ್ವ ಸೂನುತೆ. ಯು ಶೈನ್ ಫೋರ್ತ್ ಇನ್ ಟು ಡಾನಿಂಗ್ ಓ ಡಾಟರ್ ಆಫ್ ಹ್ಯಾವನ್. ಸೊ ವಿ ನೋ ದ್ಯಾಟ್ ಯು ಆರ್ ದಿ ಡಾಟರ್ ಆಫ್ ಹ್ಯಾವನ್ ಆ್ಯಂಡ್ ವಿ ಆರ್ ಪ್ರೇಯಿಂಗ್ ಯು ಟು ಶೈನ್ ಫೋರ್ತ್. ಸದ್ಯಕ್ಕೆ ನಾವು ನಿನ್ನನ್ನು ನೋಡುವಂಥ ಸ್ಥಿತಿ, ಯಾಕೆ ಶೈನ್ ಫೋರ್ತ್ ಅಂತ ಕೇಳಿದ್ರು. ಅಟ್ ಪ್ರೆಸೆಂಟ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಸೀ ಯು ಬಿಕಾಸ್ ಆಫ್ ದಿ ಇನ್ಕ್ಯಾಪಬಿಲಿಟಿ ಆಫ್ ಅವರ್ ಫಿಸಿಕಲ್ ಐಸ್. ದ್ಯಾಟ್ ಇಸ್ ವೈ ದಿ ರಿಷಿ ಈಸ್ ಪ್ರೇಯಿಂಗ್ ಟು ಗಾಡೆಸ್ ಉಷಾ ಟು ಶೈನ್ ಸೋ ದ್ಯಾಟ್ ಐ ಕ್ಯಾನ್ ಸೀ ಯು, ಐ ಕ್ಯಾನ್ ಫೀಲ್ ಯು, ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಯು. ಯು ಶೈನ್ ಫೋರ್ತ್ ಇನ್ ಟು ಡಾನಿಂಗ್ ಓ ಡಾಟರ್ ಆಫ್ ಹ್ಯಾವನ್ ಇನ್ ಹಿಮ್ ಹೂ ಹ್ಯಾಸ್ ದಿ ಪರ್ಫೆಕ್ಟ್ ಲೀಡಿಂಗ್ ಆಫ್ ದಿ ಫ್ಲೇಮಿಂಗ್ ಚಾರಿಯಟ್ ಆಫ್ ಲೈಟ್. ಹೌ ವಂಡರ್ಫುಲ್ ಪೊಯೆಟಿಕ್. ಇನ್ ಹಿಮ್ ಯು ಶೈನ್, ಇನ್ ಹಿಮ್ ಹೂ ಹ್ಯಾಸ್ ದಿ ಪರ್ಫೆಕ್ಟ್ ಲೀಡಿಂಗ್ ಆಫ್ ದಿ ಫ್ಲೇಮಿಂಗ್ ಚಾರಿಯಟ್ ಆಫ್ ದಿ ಲೈಟ್. ಇಲ್ಲಿ ಚಾರಿಯಟ್ ಇದೆ, ಫ್ಲೇಮಿಂಗ್ ಇದೆ, ಲೈಟ್ ಇದೆ. ಇಲ್ಲಿ ಕಾವ್ಯ ಶಕ್ತಿಯನ್ನು ಕವಿಗಳು ಎಷ್ಟೇ ಆದರೂ, ಋಷಿಗಳಂದರೆ ಕವಿಗಳು, ಕವಿಗಳಂದರೆ ಅಂತರ್ದೃಷ್ಟಿ ಇರುವಂಥದ್ದು. ಸೊ ಈ ಕವಿಗಳಿಗೆ ಒಂದು ಈ ಅಗ್ನಿಶಕ್ತಿ ಇಲ್ಲಿ ಜಾಗೃತ ಆಗಲಿ ಅಂತ ಈ ಕವಿಗಳಲ್ಲಿ ಕೇಳ್ತಾ ಇದ್ದಾರೆ. ನನ್ನಲ್ಲಿ ಅಗ್ನಿಶಕ್ತಿ ಅಂದರೆ ಸಂಕಲ್ಪ ಶಕ್ತಿ ಜಾಸ್ತಿ ಆದಾಗ ನನಗೆ ನೀನು ಹೊಳೆದದ್ದು, ನೋಡುವ ಕೆಪಬಿಲಿಟಿ ನನ್ನಲ್ಲಿ ಬೆಳೆಯುತ್ತೆ, ನಿನ್ನನ್ನು ನೋಡುವಂತಹ ಸಂಕಲ್ಪ ಶಕ್ತಿ ನಾನು ವರ್ಧಿಸಿಕೊಂಡು ನಿನ್ನನ್ನು ನೋಡುವಂತಾಗಲಿ, ನಿನ್ನನ್ನು ಅನುಭವಿಸುವಂತಾಗಲಿ. ಸೊ ಶೈನ್ ಟುಡೇ, ಸೊ ವಿತೌಟ್ ಎನಿ ಡಿಲೇ ಶೈನ್ ಟುಡೇ. ದ ರಿಷಿ ವಾಂಟ್ ಉಷಾ ದೇವಿ ಟು ಶೈನ್ ಟುಡೇ, ನೋ ಡಿಲೇ. ಶೈನ್ ಟುಡೇ, ನೋ ಡಿಲೇ. ಓ ಗ್ರೇಟರ್ ಸ್ಟಿಲ್ ಇನ್ ದೈ ಫೋರ್ಸ್, ಓ ಗ್ರೇಟರ್ ಸ್ಟಿಲ್ ಇನ್ ದೈ ಫೋರ್ಸ್. ಋಷಿ ಮತ್ತಷ್ಟು ಒತ್ತು ಕೊಟ್ಟು ದೇವಿಯನ್ನು ಹೊಗಳ್ತಾರೆ. ನೀನು ಯಾರಿಗೂ ಸಮಸಾಟಿ ಇಲ್ಲದಂತಹ ಫೋರ್ಸ್ ನಿನ್ನಲ್ಲಿದೆ. ಇನ್ ದ ಇನ್ಸ್ಪೈರ್ಡ್ ಹಿಯರಿಂಗ್ ಆಫ್ ದಿ ಟ್ರೂತ್ ಇನ್ ದ ಸೂನ್ ಹುಡ್ ಆಫ್ ವಯ್ಯಾ ಇನ್ ದಿ ಸನ್ ಹುಡ್ ಆಫ್ ವಯ್ಯಾ ಓ ದೈ ಬರ್ತ್ ಈಸ್ ಕಂಪ್ಲೀಟ್ ಟ್ರೂತ್ ಈಸ್ ಇನ್ ದಿ ಟ್ರ್ಯಾಂಪ್ ಆಫ್ ದೈ ಸ್ಟೀಟ್ಸ್ ದೈ ಬರ್ತ್ ಈಸ್ ಕಂಪ್ಲೀಟ್. ಇಲ್ಲಿ ಋಷಿ ತನ್ನಷ್ಟಕ್ಕೆ ತಾನು ಮನಗಾಣ್ತಾರೆ, ತನ್ನಷ್ಟಕ್ಕೆ ತಾನು ಕನ್ಫರ್ಮ್ ಮಾಡ್ಕೊಳ್ತಾರೆ ಏನಂದರೆ ಯುವರ್ ಬರ್ತ್ ಈಸ್ ಕಂಪ್ಲೀಟ್. ನಾವಾಗಲೇ ನೋಡಿದ್ದೀವಿ. ಸೊ ಡಿವಿನಿಟಿ ಕಂಪ್ಲೀಟ್ ಇರಬೇಕು. ಇಲ್ಲಿ ಋಷಿ ತನ್ನ ಪ್ರಾರ್ಥನೆಗೆ, ತನ್ನ ತಪಸ್ಸಿಗೆ ಒಲಿದು ಬಂದಂತಹ ಉಷಾದೇವಿ, ಶಿ ಹ್ಯಾಸ್ ಮ್ಯಾನಿಫೆಸ್ಟೆಡ್ ಕಂಪ್ಲೀಟ್ಲಿ ಇನ್ ಹೆಮ್ ಆ್ಯಂಡ್ ಋಷಿ ಈಸ್ ಅಗೇನ್ ಆಸ್ಕಿಂಗ್ ದಿ ಉಷಾದೇವಿ ಯು ಮ್ಯಾನಿಫೆಸ್ಟ್ ದೆಮ್, ಯು ಶೈನ್ ಸೋ ದ್ಯಾಟ್ ದೇ ಕ್ಯಾನ್ ಸಿ ಯು ಪರ್ಫೆಕ್ಟ್ಲಿ ಆ್ಯಂಡ್ ಯು ಫಿಲ್ ಇನ್ ದೆಮ್ ದಿ ಪವರ್ ಆಫ್ ದಿ ಅಗ್ನಿ ಸೋ ದ್ಯಾಟ್ ದೇ ಕ್ಯಾನ್ ಎನ್ಹಾನ್ಸ್ ದೇರ್ ವಿಲ್ ಪವರ್. ಶಿ ಈಸ್ ಎ ಬೇರರ್ ಆಫ್ ಟ್ರೆಸರ್ಸ್ ಸಾನೋ ಅತ್ಯ ಆಭರತ್ ವಸುಹು ಯುಚ್ಛ ದುಹಿತರ್ ದಿವಃ ಯೋ ಯುಚ್ಛ ಸಹೀಯಸಿ ಸತ್ಯ ಶ್ರವಸಿ ವಾಯೇ ಸುಜಾತೆ ಅಶ್ವಸೂನುತೆ.
O daughter of heaven, break forth into light, a bearer of pleasures, as once thou broke forth, O creator, till in thy force, in the inspired hearing of the truth, in the sonhood of Vaya, O thy birth is complete, truth is in the tramp of thy seeds. So she is the bearer of treasures. She is the bearer of treasures and always willing to spare or share with us, provided if we become ourselves eligible to possess it. She possesses it. She can spare it for us. She can share it with us. And she can hand it over to us, provided if we have enhanced, if we are eligible to receive it. ಅದಕ್ಕೆ ಆಧ್ಯಾತ್ಮದಲ್ಲಿ ಯಾವಾಗಲೂ ಒಂದು ಶಬ್ದ ಬಳಸ್ತಾರೆ, ಅಧಿಕಾರ ಅಂತ. ಯಾರು ಅಧಿಕಾರಿ ಇರ್ತಾನೆ ಅವನಿಗೆ ಮಂತ್ರ ದೀಕ್ಷೆ ಕೊಡ್ತಾರೆ, ಯಾರು ಅಧಿಕಾರಿ ಇರ್ತಾರೆ ಅವನಿಗೆ ಉಪನಯನ ಮಾಡ್ತಾರೆ, ಯಾರು ಅಧಿಕಾರಿ ಇರ್ತಾರೆ ಅವ್ರ ಕಡೆಯಿಂದ ಪೂಜೆ ಪುನಸ್ಕಾರ ಯಜ್ಞ ಯಾಗ ಎಲ್ಲ ಮಾಡ್ತಾರೆ. ಅಧಿಕಾರ ಅಂದರೆ ಏನು? ಇಟ್ ಇಸ್ ನಾಟ್ ದಿ ಪೊಲಿಟಿಕಲ್ ಪವರ್, ಇಟ್ ಇಸ್ ದಿ ಪವರ್ ವಿಚ್ ವಿ ಅವರ್ ಸೆಲ್ವ್ಸ್ ಹ್ಯಾವ್ ಗೇನ್ಡ್ ಇಟ್. ನಮಗೆ ದೈವೀ ಶಕ್ತಿಯನ್ನು ಅನುಭವಿಸಬೇಕಾದ್ರೆ, ಮಂತ್ರದ ಅರ್ಥದ ಆಳಕ್ಕೆ ಹೋಗಬೇಕಾದ್ರೆ ನಾವು ಆ ಎಲಿಜಿಬಿಲಿಟಿಯನ್ನು ಬೆಳೆಸ್ಕೊಂಡು ಬಿಡಬೇಕಾಗ್ತದೆ. ಅದೇ ತಪಸ್ಸು, ಧ್ಯಾನ ಇವುಗಳಿಂದಾಗಿ ಆ ಶಕ್ತಿಯನ್ನು ನಾವು ಬೆಳೆಸ್ಕೊಂಡಿರಬೇಕಾಗ್ತದೆ. ಇನ್ನೊಂದು ಮಂತ್ರ ತಗೋದು, ಮ್ಯಾನಿಫೆಸ್ಟ್ ಯು ಬೈ ಹಿಮ್ಸ್ ಅಭಿಯೇತ್ವಾ ವಿಭಾವರಿ ತೋಮೈರ್ ಗುಣಂತಿ ವೈಯಃ ಮಧೈರ್ ಮಘೋತಿ ಸುಶ್ರಿಯೋ ದಾಮನ್ವಂತಹ ಸುರಾತಯ ಸುಜಾತೆ ಅಶ್ವ ಸುನೃತೆ. ಓ ವೈಡ್ ಆ್ಯಂಡ್ ಲಸ್ಟ್ರಸ್ ಡಾನ್, ಓ ವೈಡ್ ಆ್ಯಂಡ್ ಲಸ್ಟ್ರಸ್ ಡಾನ್, ದಿ ಬೇರರ್ಸ್ ಆಫ್ ದಿ ಸ್ಯಾಕ್ರಿಫೈಸ್ ಬ್ರಿಂಗ್ ದಿ ಔಟ್ ಇನ್ ದೇರ್ ಸ್ಪೀಚ್. ಓ ವೈಡ್ ಆ್ಯಂಡ್ ಲಸ್ಟ್ರಸ್ ಡಾನ್ ದಿ ಬೇರರ್ಸ್ ಆಫ್ ದಿ ಸ್ಯಾಕ್ರಿಫೈಸ್, ದಿ ಬೇರರ್ಸ್ ಆಫ್ ದಿ ಸ್ಯಾಕ್ರಿಫೈಸ್ ಅಂತಂದರೆ ಯಜ್ಞ ಮಾಡುವಂಥವರು. ಬ್ರಿಂಗ್ ದಿ ಔಟ್ ಇನ್ ದೇರ್ ಸ್ಪೀಚ್, ಸ್ಪೀಚ್ ಅಂದರೆ ಇಲ್ಲಿ ಮಂತ್ರ. ಸೊ ಋಷಿಗಳು, ಯಜ್ಞಯಾಗ ಮಾಡುವರು ತಮ್ಮ ಮಂತ್ರಗಳಲ್ಲಿ ನಿನ್ನನ್ನು ಇಲ್ಲಿ ಮುಂದೆ ತಂದು ಕೂರಿಸಿದ್ದಾರೆ, ನಿನ್ನನ್ನು ಆವಾಹಿಸಿದ್ದಾರೆ. ದೇ ಆರ್ ಗ್ಲೋರಿಯಸ್ ವಿತ್ ದೈ ಪ್ಲೆಂಟಿ ಓ ಕ್ವೀನ್, ದೇ ಆರ್ ಗ್ಲೋರಿಯಸ್ ವಿತ್ ದೈ ಪ್ಲೆಂಟಿ. ಸೊ ಇಲ್ಲಿ ಎರಡನ್ನೂ ಹೇಳ್ತಾ ಇದ್ದಾರೆ ಋಷಿಗಳು, ಅವರು ಗ್ಲೋರಿಯಸ್ ಆಗಿದ್ದಾರೆ. ಯಾವುದರಿಂದ ಗ್ಲೋರಿಯಸ್ ಆಗಿದ್ದಾರೆ? ದಿ ಪ್ಲೆಂಟಿ ದ್ಯಾಟ್ ಯು ಹ್ಯಾವ್ ಬೆಸ್ಟೋಡ್ ಆನ್ ದೆಮ್. ಯಜ್ಞಕರ್ತರಿಗೆ ನೀನು ಪ್ಲೆಂಟಿಯನ್ನು ಬೆಸ್ಟೋ ಮಾಡಿದೆಯಾ, ಆ ಕಾರಣಕ್ಕೆ ಆಗಿದೆ ಆ ಬಿಕಮ್ ಗ್ಲೋರಿಯಸ್. ಈಗ ನಾವು ಇಬ್ಬರು ಇದ್ದರೆ, ಒಬ್ಬ ಚೆನ್ನಾಗಿದ್ದಾನೆ ಎಲ್ಲದರಲ್ಲಿಯೂ, ಇನ್ನೊಬ್ಬ ಚೆನ್ನಾಗಿಲ್ಲ ಅಂದರೆ ಯು ಕೆನಾಟ್ ಮೇಕ್ ಇಟ್ ಎ ಗ್ರೂಪ್, ಯು ಕೆನಾಟ್ ಸೇ ಎ ಗ್ರೂಪ್. ನಾವಿಬ್ಬರೂ ಚೆನ್ನಾಗಿ ಆದಾಗ ವಾತಾವರಣನೇ ಬೇರೆ. ಇಲ್ಲಿ ದೇವತೆಗಳು ಚೆನ್ನಾಗಿರಬೇಕು, ಬಿಕಾಸ್ ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ವರ್ಕ್ ಆಫ್ ದಿ ಗಾಡ್ಸ್ ಟು ಎಸ್ಟಾಬ್ಲಿಷ್ ದಿ ಟ್ರೂತ್ ಆನ್ ದಿಸ್ ಲ್ಯಾಂಡ್, ಟು ಎಸ್ಟಾಬ್ಲಿಷ್ ದಿ ಟ್ರೂತ್ ಆನ್ ದಿಸ್ ಲ್ಯಾಂಡ್ ಆ್ಯಂಡ್ ದಿಸ್ ಭೂಮಿ. ಈ ಭೂಮಿ ಎಂತ ನಾವೇಂತೀವಿ, ಇಲ್ಲಿ ಸತ್ಯವನ್ನು ಸ್ಥಾಪನೆ ಮಾಡೋದೇ ಅಲ್ಟಿಮೇಟ್ ಏಮ್ ಆಫ್ ದಿ ಡಿವೈನ್ ಫೋರ್ಸಸ್. ಹಾಗಾಗಿ ಡಿವೈನ್ ಫೋರ್ಸಸ್ನಲ್ಲಿ ಡಿವೈನ್ ಫೋರ್ಸ್ ಈಗಾಗಲೇ ಇದೆ, ನನ್ನಲ್ಲೂ ಡಿವೈನ್ ಫೋರ್ಸ್ ಬಂದರೆ ದಿ ಡಿವೈನ್ ಫೋರ್ಸ್ ಇಸ್ ಮೋರ್ ಹ್ಯಾಪಿ, ಆರ್ ಇಟ್ಸ್ ವರ್ಕ್ ಇಸ್ ಮೋರ್ ಕಂಪ್ಲೀಟ್, ಇಟ್ಸ್ ವರ್ಕ್ ಇಸ್ ಗ್ರ್ಯಾಜುವಲಿ ಕಂಪ್ಲೀಟೆಡ್. ದೇರ್ ಗಿಫ್ಟ್ಸ್ ಆರ್ ಲ್ಯಾವಿಶ್, ದೇರ್ ಬೂನ್ಸ್ ಆರ್ ಫುಲ್, ದೇರ್ ಗಿಫ್ಟ್ಸ್ ಆರ್ ಲ್ಯಾವಿಶ್, ದೇರ್ ಬೂನ್ಸ್ ಆರ್ ಫುಲ್. ಓ ದೈ ಬರ್ತ್ ಇಸ್ ಕಂಪ್ಲೀಟ್, ಟ್ರೂತ್ ಈಸ್ ಇನ್ ದಿ ಟ್ರ್ಯಾಂಪ್ ಆಫ್ ದೈ ಸ್ಟೀಟ್ಸ್ ಸುಜಾತೆ ಅಶ್ವಸೂನ್ರತೆ. ಟ್ರೂತ್ ಈಸ್ ಇನ್ ದಿ ಟ್ರ್ಯಾಂಪ್ ಆಫ್ ದೈ ಸ್ಟೀಟ್ಸ್, ಟ್ರ್ಯಾಂಪ್ ಆಫ್ ದೈ ಸ್ಟೀಟ್ಸ್ ಅಂತ ಹೇಳಿದರೆ ಈ ಕುದುರೆಗಳು ಓಡುವಾಗ ಅದರ ಕಾಲಿನ ಸಪ್ಪಳ ಬರ್ತದೆ, ಆ ಸಪ್ಪಳದಿಂದ ನಮ್ಮಲ್ಲಿ ಒಂದು ಭಾವನೆ ಹುಟ್ಟುತ್ತದೆ. ಹಾಗೆ ಈ ದೇವರು, ಆ ದೇವರು ಅನ್ನುವಂತಹ ಈ ಸ್ಟೀಟ್ ಅಥವಾ ಈ ಪ್ರಾಣಶಕ್ತಿ ಸಿಂಬಾಲಿಕ್ ಆಗಿರುವಂತಹ ಈ ಸ್ಟೀಟ್ಸ್ ಇದೆ, ದಿ ಟ್ರೂತ್ ಈಸ್ ದೇರ್, ಆ ಶಬ್ದದಲ್ಲಿ ಅದು ಸಿಂಬಲವಾಗಿದೆ, ಬಾಯಿಯಿಂದ ಹೇಳುವುದು ಕೂಡ ಬೇಡ. ಮೆಜೆಸ್ಟಿಕ್ ಲುಕ್, ಮೆಜೆಸ್ಟಿಕ್ ವಾಕ್, ಮೆಜೆಸ್ಟಿಕ್ ಪ್ರೆಸೆನ್ಸ್ ಅಂತ ಹೇಳ್ತೀವಿ ನಾವೆಲ್ಲ. ಸೊ ಅವರ ಆ ಮೆಜೆಸ್ಟಿಕ್ನೆಸ್ನಿಂದ ಅವ್ರು ಏನು ಅಂತ ನಮಗೆ ಗೊತ್ತಾಗ್ತದೆ. ಇಲ್ಲಿ ದೇವತೆಗಳ ಅಥವಾ ದೇವತಾ ಶಕ್ತಿ, ಆ ಕುದುರೆಗಳ ಸಪ್ಪಳದ ಕುದುರೆ ಅನ್ನುವಂತಹ ಒಂದು ಶಕ್ತಿಯ ಸದ್ದಿನಿಂದ, ಆ ಸೌಂಡಿನಿಂದ ನಮ್ಮ ಅರಿವಿಗೆ ಬರ್ತದೆ. ಅದಕ್ಕೆ ಕೊನೆಗೆ ಎಲ್ಲದಕ್ಕೂ ಸುಜಾತೆ ಅಶ್ವ ಸುಂದ್ರತೆ ಅಂತ. ಸೊ ದೀಸ್ ತ್ರೀ ಫೋರ್ ಆರ್ ದಿ ರಿಪ್ರೆಸೆಂಟೇಟಿವ್ ಮಂತ್ರಾಸ್ ಆಫ್ ದಿ ಕುಶಸ್.
We have three or four suktas here. I talked about the first sukta here. So please study all these mantras. Textanu neevellaru manege hogbele ond sari odi. Adakke yen artha ide antha ond sari odi. Amale symbolic shabdagalu enide adanella ellelli agatya ide ee mantragala konege adannu kottidini. So adannu ond sari neevu gamanisi avaga nimage reveal aagta hogutade. Sumne I am only the facilitator to make you to draw your attention towards all these subject matter. Neevu odaga naanu helidakkinta hechu spashta aagta hogutade. So you can stop wherever you feel that more attention is required, more thinking is required. So ushas bagge naavu manege hogbella odana. So agatte idre next class nalli innu swalpa bekkidre idre bagge vivaraneyanna chintane maadu. So ivattige ee class conclude maadana. 25 nimisha namma Subramanya bandidare. ಸೊ ಪ್ರಾಯಶಃ ನಾವೆಲ್ಲರೂ ಅಗ್ನಿಮಂತ್ರ ಅಭ್ಯಾಸ ಮಾಡಿರ್ಬೇಕಲ್ಲ. ಕಳೆದ ಸಾರಿ ಯಾರು ಬಂದವರೆಲ್ಲರೂ ಅಭ್ಯಾಸ ಮಾಡಿದ್ಯಾ? ಎಲ್ಲರೂ ಮಾಡಿದ್ದೀವಿ. ಇವತ್ತು ಕೆಲವರು ಕಳೆದ ಕ್ಲಾಸಲ್ಲಿ ಯಾರು ಬಂದಿಲ್ಲ, ಇನ್ನೊಂದು ಸರಿ ಅದನ್ನು ಕಂಟಿನ್ಯೂ ಮಾಡ್ಬೋದು. ಅದನ್ನೇ ಕಂಟಿನ್ಯೂ ಮಾಡಿದರೆ ಇನ್ನೂ ಸ್ವಲ್ಪ ವಿತ್ ಬಿಕಮ್ ಮೋರ್ ಫ್ಯಾಮಿಲಿ ಆರ್ ದಾಸ್. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮುಕ್ತೋ ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ.